व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्न स्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावय नमाम् आविर्भूयादनगमहिमा मानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमहनुमन् गुरुगुण नमस्तुभ्यं भीमप्रबलतम कृष्णेष्टभगवन्नमः श्रीमन्मध्व प्रदिश सुदृशन्नो जय जय श्रीगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरेत्। वेदोपवेद वेदांग स्मृतितंत्रेतिहासकान् अधिकृत्य प्रवर्तन्तं अग्नेयं प्रवदामि वः। वेदांगगळ बग्गे केलवु मातन्नु आडुत्ता ಅಗ್ನಿ, ವಿಶೇಷವಾಗಿ ವೇದವ್ಯಾಸರು ಅಗ್ನಿಪುರಾಣದಲ್ಲಿ ವೇದಾಂಗಗಳ ಬಗ್ಗೆ ಕೆಲವು ಸೂಕ್ಷ್ಮ ಮಾಹಿತಿಗಳ ಜೊತೆಯಲ್ಲಿ ಚಿಂತನೆಯನ್ನು ಕೊಡ್ತಾ ಅದರಲ್ಲಿ ಒಂದು ಛಂದಸ್ಸು, ಛಂದಸ್ಸಿನ ಬಗ್ಗೆ ಬಹಳ ಅಪೂರ್ವವಾದ ಮಾಹಿತಿಗಳಿವೆ. ಒಂದು ನಮಗೆ ಇವತ್ತು ಗ್ರಾಸವಾಗಿ ಸಿಗುವ ಮಾಹಿತಿ ಛಂದಸ್ಸುಗಳ ದೇವತಾಕ್ರಮ. ಅಗ್ನೇ ಗಾಯತ್ರಿ ಭವತ್ ಸಯುಗ್ವ ಉಷ್ಣಿಹಯ ಸವಿತಾ ಸಂಭಭುವ ಎನ್ನುವ ವೇದಮಂತ್ರ ಗಾಯತ್ರಿ ಉಷ್ಣಿಗ ಅನುಷ್ಠುಭು ಬೃಹತಿ ಪಂಕ್ತಿ ತ್ರಿಷ್ಟುಭು ಜಗತಿ ಈ ಏಳು ಪ್ರಧಾನ ಛಂದಸ್ಸುಗಳಿಗೆ ಏಳು ದೇವತಾಸ್ತ್ರೀಯರನ್ನು ಉಲ್ಲೇಖ ಮಾಡಿದೆ. ಅದಕ್ಕೆ ಪಿಂಗಲನಾಗ ಅರ್ಥ ಬರೆಯುವಾಗ ದೇವತಾ ಪರವಾಗಿ ಹೇಳುತ್ತಾ ಛಂದಸ್ಸಿಗೆ ದೇವತಾ ಪತ್ನಿಯರನ್ನು ಆತ ಉಲ್ಲೇಖ ಮಾಡಲಿಲ್ಲ. ಅಗ್ನೇಹೇ ಗಾಯತ್ರಿ ಅಭವತ್ ಸಯುಗ್ವ, ಅಗ್ನಿದೇವನಿಗೆ ಅಗ್ನಿದೇವತೆಗೆ ಗಾಯತ್ರಿಯು ಜತೆಯಾದಳು ಅಂತ. ಗಾಯತ್ರಿಯು ಜತೆಯಾದಳು ಅಂದರೆ ಗಾಯತ್ರಿಯ ಅಭಿಮಾನಿಯಾಗಿ ನಿಂತ ಸ್ವಾಹ ಎನ್ನುವ ದೇವತೆ ಪತ್ನಿಯಾಗಿ ನಿಂತಳು ಅಂತ ಅರ್ಥ ಆಗಬೇಕು. ಆದರೆ ಆತ ಏನು ಮಾಡ್ತಾನೆ, ಗಾಯತ್ರಿ ಎನ್ನುವ ಛಂದಸ್ಸಿಗೆ ಅಗ್ನಿ ಎನ್ನುವವ ದೇವತೆಯಾಗಿ ಬಿಡ್ತಾನೆ ಅಂತ. ಛಂದಸ್ಸು ಎನ್ನುವುದು ಸ್ತ್ರೀಲಿಂಗ, ಹಾಗೆ ಗಾಯತ್ರಿ ಉಷ್ಣಿಗು ಅನುಷ್ಠಪು ಎಲ್ಲ ಛಂದಸ್ಸು ಶಬ್ದಗಳು ಸ್ತ್ರೀಲಿಂಗ ಆಗುವುದರಿಂದ ಗಾಯತ್ರಿ ಎನ್ನುವವಳು ಅಗ್ನಿಯ ಮಡದಿ. ಗಾಯತ್ರಿ ಎನ್ನುವವಳು ಅಂದಾಗ ಗಾಯತ್ರಿ ಅಂತ ಛಂದಸ್ಸಿಗೆ ಅಭಿಮಾನಿಯಾಗಿ ನಿಂತ ಸ್ವಾಹ ಎನ್ನುವವಳು ಅಗ್ನಿಯ ಮಡದಿ ಅಂತ ಅರ್ಥ ಮಾಡಿಕೊಂಡು ಛಂದಸ್ಸಿಗೆ ಒಡತಿಯರು ಯಾರೋ ಅಂತ ಅರ್ಥ ಮಾಡಿಕೊಂಡಾಗ ಆಗ್ತದೆ. ಆದರೆ ಇಷ್ಟು ಸ್ಪಷ್ಟಾರ್ಥವನ್ನು ಆಚಾರ್ಯರು ಹೇಳಿದಾಗ ಅದಕ್ಕಿಂತ ಹಿಂದಿನ ಛಂದಸ್ಕಾರರು ಚಿಂತನೆ ಮಾಡದೇ ಇದ್ದಾಗ ಅದನ್ನು ನಮಗೆ ಸೋಜಿಗವು ಅನಿಸ್ತದೆ, ತಪ್ಪು ಅಂತಲೂ ಕಾಣುತ್ತದೆ. ಆದರೆ ಇಷ್ಟಂತೂ ಅರ್ಥ ಮಾಡಿಕೊಳ್ಳುವವರೆಗೆ ನಾವು ಬಂದಿದ್ದೇವೆ. ಅಗ್ನಿದೇವತೆಯೂ ಗಾಯತ್ರಿಯ ಛಂದಸ್ಸಿನ ಅಭಿಮಾನಿ ಇದ್ದಾನೆ, ದೇವತೆ ಇದ್ದಾನೆ. ಪ್ರಧಾನವಾಗಿ ಮಡದಿ ಅದರ ಅಧಿಕಾರದಲ್ಲಿರುವವಳು ಅಂತ. ಸ್ವಾಹ ದೇವತೆಯ ಜೊತೆಯಲ್ಲಿ ಇನಿಯನಾದ ಅಗ್ನಿಯು ಗಾಯತ್ರಿ ಎನ್ನತಕ್ಕ ಛಂದಸ್ಸಿಗೆ ಒಡೆಯ. ಅವಳು ನಿಜವಾಗಿ ಒಡತಿ. ಎಲ್ಲ ಛಂದಸ್ಸುಗಳು ಸಹ ಸ್ತ್ರೀಲಿಂಗ ಇರುವುದರಿಂದ ಎಲ್ಲ ಛಂದಸ್ಸುಗಳಿಗೂ ಸ್ತ್ರೀ ದೇವತೆಗಳೇ ಅಭಿಮಾನಿಗಳಾಗಿ ಅದರ ಇನಿಯರು ಅವರೆಲ್ಲರ ಗಂಡಂದಿರು ಅವರಿಗೂ ಒಡೆಯರಾದ್ದರಿಂದ ಅದಕ್ಕೂ ಒಡೆಯರು ಅದು ಹೇಳಬೇಕಾಗಿಲ್ಲ. ಮಗನ ಸೊತ್ತಿಗೆ ತಂದೆಯು ಅಧಿಕಾರಿ ಎನ್ನುವುದು ಶಾಸ್ತ್ರೀಯವಾದಂತಹ ಪರಿಭಾಷೆಯ ಕ್ರಮ. ಶಿಷ್ಯನ ವಸ್ತುಗಳಿಗೆ ಗುರುಗಳು ಸಹ ಒಡೆಯುರಿ ಎನ್ನುವುದು ಶಾಸ್ತ್ರಸಿದ್ಧ. ಅದರಂತೆ ಹೆಂಡತಿ ಗಾಯತ್ರಿ ಛಂದಸ್ಸಿ ಅಭಿಮಾನಿಯಾಗಿದ್ದರೆ ಗಂಡನೂ ಸಹ ಆ ಛಂದಸ್ಸಿನ ಒಡೆಯ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ ಮಟ್ಟಿಗೆ ನಾವು ನಿಂತಿದ್ದೇವೆ. ಆದರೆ ಆ ಮಂತ್ರದಲ್ಲಿ ಆ ಅರ್ಥ ಎರಡೂ ಕಾಣ್ತದೆ. ಗಾಯತ್ರಿ ಎನ್ನುವ ಛಂದಸ್ಸಿಗೆ ಅಗ್ನಿ ಎನ್ನುವ ದೇವತೆಯು ಅಂತ ಅರ್ಥ ಕಾಣ್ತದೆ. ಗಾಯತ್ರಿ ಛಂದಸ್ಸಿ ಅಭಿಮಾನಿಯಾಗಿ ನಿಂತ ಸ್ವಾಹ ದೇವತೆಯ ಗಂಡ ಅಗ್ನಿ ಅಂತಲೂ ಅರ್ಥ ಆಗ್ತದೆ. ಆದರೆ ಅಗ್ನಿಪುರಾಣ ಛಂದಸ್ಸಿನ ಬಗ್ಗೆ ಹೇಳುತ್ತಾ ಹೇಳುವಾಗ ಈ ಎಲ್ಲ ಗಂಡು ದೇವತೆಗಳನ್ನೇ ಛಂದಸ್ಸಿನ ಅಭಿಮಾನಿಗಳಾಗಿ ಸ್ಪಷ್ಟ ಹೇಳಿಬಿಡ್ತದೆ. ಅಗ್ನಿಹಿ ಸೂರ್ಯ ಶಶಿ ಜೀವ ವರುಣಶ್ಚ ಇಂದ್ರಯೇವಚ ವಿಶ್ವೇ ದೇವಾಶ್ಚ ಸಪ್ತಯಿತಾ ದೇವತಾ ಛಂದಸ್ಸಂ ಸ್ಮೃತಾ ಅಂತ. ಕರಾರು ವಾಕ್ಯಕ್ಕೆ ವೇದಕ್ಕೆ ಇರತಕ್ಕ ಇನ್ನೊಂದು ಅರ್ಥವನ್ನು ಸಹ ಅದು ಸ್ಪಷ್ಟಪಡಿಸಿಬಿಡ್ತದೆ. ಆದ್ದರಿಂದ ಹೆಂಡಂತಿಯರ ಜೊತೆಯಲ್ಲಿ ಗಂಡಂದಿರು ಪ್ರಧಾನವಾಗಿಯೇ ಛಂದೋಭಿಮಾನಿಗಳು ಅಂತ ನಾವು ಸ್ಪಷ್ಟ ಹೇಳಲಿಕ್ಕೆ ಬರ್ತದೆ. ಅದರಿಂದ ಅಗ್ನಿ ಎನ್ನುವ
ಗಾಯತ್ರಿಗೆ. ಆದರೆ ಈ ಶ್ಲೋಕದಲ್ಲಿ ಇವತ್ತು ಅಚ್ಚಾದಗಳಲ್ಲಿ ಸ್ವಲ್ಪ ತಪ್ಪಿದೆ. ಅಗ್ನಿ ಸೂರ್ಯ ಶಶಿ ಜೀವ ವರುಣ ಚಂದ್ರ ಏವಚ ಅಂತ ಇದೆ. ಒಂದು ಸತ್ತಿ ಶಶಿ ಬರ್ತದೆ, ಮತ್ತೊಮ್ಮೆ ಚಂದ್ರ ಬರ್ತದೆ. ಎಲ್ಲಿಯೋ ಕೊಂಬು ಪಾತ ಆಗಿದೆ. ವರುಣಶ್ಚೇಂದ್ರ ಏವಚ ಆಗಬೇಕು, ವರುಣಶ್ಚಂದ್ರ ಏವಚ ಆಗಿದೆ. ಆದರೆ ಎಲ್ಲ ಪುಸ್ತಕಕಾರರು ಹಾಗೆಯೇ ಅಚ್ಚು ಮಾಡಿಕೊಂಡಿದ್ದಾರೆ. ನಿಜವಾಗಿ ಇಂದ್ರ ತ್ರಿಷ್ಟುಪ್ ಛಂದಸ್ಸಿಗೆ ಇಂದ್ರ ಅಭಿಮಾನಿ ಇದ್ದಾನೆ. ಹೀಗೆ ಅಗ್ನಿದೇವ ಗಾಯತ್ರಿಗೆ, ಅನಂತರ ಉಷ್ಣಿಕೆಗೆ ಸೂರ್ಯ, ಅಲ್ಲಿ ಉಷ್ಣಿಹಯ ಸವಿತಾ ಸಂಭವೂವ ಉಂಟು. ಮೂರನೆಯ ಉಷ್ಣಿಗೆ ಅಗ್ನಿ ಸೂರ್ಯ, ಆನಂತರ ಶಶಿ ಚಂದ್ರ ಇದ್ದಾನೆ. ಅವನು ಮೂರನೇ ಛಂದಸ್ಸಿಗೆ ಬೃಹದಿ ಗಾಯತ್ರಿ ಉಷ್ಣಿ ಅನುಷ್ಠುಪ್ ಛಂದಸ್ಸಿಗೆ ಸೂರ್ಯ, ನಂತರದಲ್ಲಿ ಚಂದ್ರ ಅಭಿಮಾನಿಯಾಗಿ ಬರ್ತಾನೆ ಶಶಿ. ಮತ್ತೆ ಜೀವ ಬೃಹಸ್ಪತ್ಯಾಚಾರ್ಯರು ಬೃಹದಿ ಛಂದಸ್ಸಿಗೆ ಅಭಿಮಾನಿಯಾಗಿ ಬರ್ತಾರೆ, ತಾರೆಯ ಜೊತೆಯಲ್ಲಿ ಮಡದಿಯರಂತ ಇದ್ದೇ ಇದ್ದಾರೆ. ಐದನೇ ಛಂದಸ್ಸಿಗೆ ಬರುವಾಗ, ವಿರಾಟ್ ಛಂದಸ್ಸಿಗೆ ಬರುವಾಗ, ಅಂದರೆ ಪಂಕ್ತಿ ಛಂದಸ್ಸಿಗೆ ಬರುವಾಗ ವಿರಾಡ್ ಮಿತ್ರಾವರ್ಣಯೋ ಅಭಿಶ್ರೀಹಿ ಅಂತ ವೇದ. ಮಿತ್ರಾವರುಣರ ಅಭಿಶ್ರೀಹಿ ಮಡದಿ ವಿರಾಟ್ ಛಂದಸ್ಸಿಗೆ ಅಭಿಮಾನಿ ಅಂತ ಹೇಳುತ್ತದೆ. ಅಲ್ಲಿ ಮಿತ್ರ ಮತ್ತು ವರುಣ ಇಬ್ಬರೂ ಛಂದಸ್ಸಿಗೆ ಒಡೆಯರಿದ್ದಾರೆ. ಇಬ್ಬರ ಮಡದಿಯರು ಚರ್ಷಣಿ ಮತ್ತು ವಿರಾಟ್, ಇವರಿಬ್ಬರು ಸಹ ಮಡದಿಯರು ಅಲ್ಲಿ ಬರ್ತಾರೆ ವಾಸ್ತವವಾಗಿ. ಆದರೆ ಅಗ್ನಿಪುರಾಣ ಹೇಳುವಾಗ ವರುಣನನ್ನು ಮಾತ್ರ ಉಲ್ಲೇಖ ಮಾಡುತ್ತದೆ ಇಲ್ಲಿ. ಅದರಲ್ಲಿಯೂ ಪ್ರಧಾನ ಯಾರು ಎನ್ನುವುದು ಅರ್ಥ ಆಗ್ತದೆ ನಮಗೆ. ವರುಣ ಪಂಕ್ತಿ ಛಂದಸ್ಸಿನ ಅಭಿಮಾನಿ ಆಗ್ತಾನೆ, ಮತ್ತು ಇಂದ್ರ ತ್ರಿಷ್ಟುಪ್ ಛಂದಸ್ಸಿಗೆ, ಕೊನೆಗೆ ವಿಶ್ವೇ ದೇವಾಹ ಅಂತ ಹೇಳಿ ಇಲ್ಲಿ ಹೇಳಲ್ಪಟ್ಟ ಎಲ್ಲ ದೇವತೆಗಳು ಸಹ ಅಲ್ಲಿ ಹೇಳುವಾಗ ವಿಶ್ವಾನ್ ದೇವಾನ್ ಜಗತ್ಯಾ ಅವಿವೇಶ ಅಂತಾರೆ. ಜಗತಿ ಛಂದಸ್ಸಿಗೆ ಎಲ್ಲ ದೇವತೆಗಳ ಪತ್ನಿಯರು ಇಲ್ಲಿ ಹೇಳಲ್ಪಟ್ಟವರು ಎಲ್ಲರೂ, ಸ್ವಾಹ ಶಚಿ ತಾರ ಎಲ್ಲರೂ ಸಹ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಆದರೆ ಇಲ್ಲಿ ಎಲ್ಲ ದೇವತೆಗಳು ಅಗ್ನಿ ಸೂರ್ಯ ಚಂದ್ರ ವರುಣ ಇಂದ್ರ ಇವರೆಲ್ಲರೂ ಸಹ, ಬೃಹಸ್ಪತಿಯು ಸೇರಿ ಇವರೆಲ್ಲರೂ ಸಹ ಕೊನೆಯ ಛಂದಸ್ಸಿಗೆ ಅಭಿಮಾನಿಗಳು ಅಂತ ಹೇಳಿ ವಿಶೇಷವಾದ ಒಂದು ಹೊಸ ಒಂದು ದೃಷ್ಟಿಯಿಂದ ಕ್ಲೂ ಅಂತ ಹೇಳಬಹುದು ನಾವು. ಛಂದಸ್ಸಿನ ಬಗ್ಗೆ ದೇವತಾಧ್ಯಾಯಕ್ಕೆ ಒಂದು ಮೆರುಗು ಕೊಟ್ಟಂತೆ ಅಗ್ನಿ ನಮಗೆ ತಿಳಿಯಪಡಿಸ್ತಾನೆ. ಇನ್ನು ಕೆಲವೆಲ್ಲ ಛಂದಸ್ಸುಗಳ ವೈಪರೀತ್ಯಗಳನ್ನೆಲ್ಲ ಬಣ್ಣಿಸ್ತಾನೆ ವೈದಿಕವಾಗಿ. ಜ್ಯೋತಿಷ್ಯದ ಬಗ್ಗೆ ಹೇಳುವಾಗ ಒಂದು ದೊಡ್ಡ ಮಾಹಿತಿ, 400,000 ಜ್ಯೋತಿಷ್ಯ ಗ್ರಂಥ ಇತ್ತಂತೆ. ಅದರ ಸಾರವನ್ನು ಹೇಳುತ್ತಾನೆ ಅಂತಾನವನು. 400,000 ಅಂದರೆ ನಮ್ಮ 18 ಪುರಾಣಗಳು ಸೇರಿ ಆಗ್ತದೆ. ವೇದವ್ಯಾಸರ ನಿರ್ಮಿತಿಯಲ್ಲಿ 18 ಪುರಾಣಗಳ ಮೊತ್ತ 400,000 ಗ್ರಂಥ ಶ್ಲೋಕ, 100,000 ಮಹಾಭಾರತ, ಹೀಗೆ ಕ್ರಮ. ಹಾಗಾಗಿ 400,000 ಜ್ಯೋತಿಷ್ಯವೇ ಇತ್ತಂತೆ. ಅದು ನಾವು ಒಂದು ಪುರಾಣವನ್ನು ಇವತ್ತು ಗೆಲ್ಲುವುದಿಲ್ಲ, ಅದರ ಅರ್ಥ ಅನುಸಂಧಾನ ಪೂರ್ಣವಾಗಿ ಆಗುವುದಿಲ್ಲ. ಸುಲಭವಾದ ನಿತ್ಯ ಅನುಷ್ಠಾನದಲ್ಲಿರುವ ಭಾಗವತವನ್ನೇ ಇಟ್ಟುಕೊಂಡ್ರೂ ಭಾಗವತಕ್ಕೆ ಇರತಕ್ಕ 40-50 ವ್ಯಾಖ್ಯಾನಗಳ ಜೊತೆಯಲ್ಲಿ ನಾವು ಭಾಗವತನ ಅರ್ಥ ಮಾಡಿಕೊಳ್ಳುತ್ತೇವೆ ಎಂದು ಹೊರಟರೆ ಸಾಧ್ಯವೇ ಇಲ್ಲ. ಆ ರೀತಿಯಷ್ಟು ಭಾಗವತ ಭಾರಭೂತವಾಗಿದೆ ಎಲ್ಲ ಶಾಸ್ತ್ರದ ಚಿಂತನೆಯಲ್ಲಿ. ಹಾಗಾಗಿ ಒಂದೊಂದು ಪುರಾಣವನ್ನು ಒಂದೊಂದು ಜನ್ಮದಲ್ಲಿ ಅರಗಿಸಿಕೊಳ್ಳಿಕ್ಕೆ ಕಷ್ಟ ಆಗುವಾಗ ಕೇವಲ 10,000-20,000 ಶ್ಲೋಕಗಳು, 400,000 ಜ್ಯೋತಿಷ, ದೊಡ್ಡ ಆಟದ ಮೈದಾನವೇ ಅದು. ಒಂದು ದೃಷ್ಟಿಯಿಂದ ಭಾರಿ ಕಷ್ಟ. ಹೇಗೆ ಬೇಕಾದ ಹಾಗೆ ಓಡಾಡಲಿಕ್ಕೆ ಬರುವಷ್ಟು ಮಹತ್ತರವಾದ ಮಾಹಿತಿಗಳ ಜೊತೆಯಲ್ಲಿ ಜ್ಯೋತಿಷ್ಯ ಗ್ರಂಥ ಇದೆ ಅಂತ ಹೇಳ್ತಾ ಅಗ್ನಿ ಬಹಳ ಸ್ವಲ್ಪ ಮಾಹಿತಿ ಕೊಡ್ತಾನೆ, ಅಷ್ಟೆಲ್ಲ ಕೊಡುವುದೇ ಇಲ್ಲ. 400,000 ಅಂದರೆ ಮತ್ತೆ 18 ಪುರಾಣಗಳು. ನಾವು 18 ಪುರಾಣವನ್ನು ಒಂದು ವರ್ಷದಲ್ಲಿ ಮುಗಿಸ್ಲಿಕ್ಕೆ ಕಷ್ಟಪಡ್ತೇವೆ, ಕೊನೆಗೂ ಅದು ಆಗುವುದಿಲ್ಲ. ಆದರೂ ಹೇಗಾದರೂ ಮುಗಿಸುವುದು ಅಂತ, ಇದು ಸಾಧ್ಯವೇ ಇಲ್ಲದ ಮಾತು ಅಂತಾರೆ. ಅಲ್ಲಿ ಬರುವಾಗ ಜ್ಯೋತಿಷ್ಯಕ್ಕೆ ಬರುವಾಗ ನಾವು ಇವತ್ತು ನಿತ್ಯ ತಾರಾನುಕೂಲ ನೋಡುವಂತೆ ಅದರ ಬಗ್ಗೆ ಅಗ್ನಿ ಹೇಳ್ತಾನೆ. ಜನ್ಮ ಸಂಪತ್ ವಿಪತ್ ಕ್ಷೇಮ ಪ್ರತ್ಯರಹ ಸಾಧಕ ಕ್ರಮಾತ್ ನಿಧನಂ ಮಿತ್ರಾಪಮಿತ್ರಂ ನಿಧನಂ ಮಿತ್ರ ಪರಮ ಮಿತ್ರಂ ತಾರಾವಲಂ ವಿದುಹು. ಜನ್ಮ ಅಂತ ಮೊದಲನೆಯ ನಕ್ಷತ್ರವನ್ನು ಇಟ್ಟುಕೊಳ್ಳಿಕ್ಕೆ, ನಾವು ಹುಟ್ಟಿದ ನಕ್ಷತ್ರ ಜನ್ಮ ನಕ್ಷತ್ರ ಅಂತ ಅರ್ಥ. ಹುಟ್ಟಿದ ಗಳಿಗೆಯಲ್ಲಿ ಇರುವ ನಕ್ಷತ್ರ, ಆ ದಿನ ಯಾವುದೇ ಬೇಕಾದರೂ ಬರೆದಿರಲಿ, ನೋಡುವ ಕ್ರಮ ಹಾಗೆ. ಜನ್ಮ ನಕ್ಷತ್ರ ಅಂದರೆ ಯಾವಾಗ ಹುಟ್ಟಿತ್ತಾನೆ ಆ ಹೊತ್ತಿನಲ್ಲಿ ಯಾವ ನಕ್ಷತ್ರ ಇದೆ ಅಂತ, ಅಲ್ಲಿ ಅದನ್ನು ಜನ್ಮ ನಕ್ಷತ್ರ ಅಂತ ಲೆಕ್ಕ ಮಾಡಲಿಕ್ಕೆ, ಅದು ಒಂದು ಅಂತ ಅರ್ಥ. ಆನಂತರ ಎರಡನೆಯದ್ದು ಸಂಪತ್ತು ಅಂತ, ಮೂರನೆಯದ್ದು ವಿಪತ್ತು, ನಾಲ್ಕನೆಯದ್ದು ಕ್ಷೇಮ, ಐದನೆಯದ್ದು ಪ್ರತ್ಯರ, ಆರನೆಯದ್ದು ಸಾಧಕ, ಏಳನೆಯದ್ದು ವಧ, ಎಂಟನೆಯದ್ದು ಮಿತ್ರ, ಒಂಬತ್ತನೆಯದ್ದು ಪರಮಮಿತ್ರ. ಅಲ್ಲಿ 9 ನಂತರ ಮತ್ತೆ 10ನೇದ್ದು ಪುನಃ ಜನ್ಮ ಅಂತ ಲೆಕ್ಕ. ಹೀಗೆ 9 × 3 = 27, 3 ಬಾರಿ ಜನ್ಮ ಸಂಪತ್ ವಿಪಕ್ಷೇಮ ಪ್ರತ್ಯರಹ ಸಾಧಕ ಕ್ರಮಾದ ನಿಧನಂ ಮಿತ್ರ ಪರಮ ಮಿತ್ರಂ ದಾನ ಬಲಂ ವಿದುಹು ಅಂತ.
ಇದು ಯಾಕೆ ಬೇಕು ಅಂದರೆ, ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಯಾವ ನಕ್ಷತ್ರದಲ್ಲಿ ಯಾವ ನಕ್ಷತ್ರದವ ಮಾಡಬೇಕು ಅಂತ ನೋಡಿಕೊಳ್ಳಿಕ್ಕೆ ಬರ್ತದೆ ಎಂದ. ಆತನ ಜನ್ಮ ನಕ್ಷತ್ರದಂದು ಲೆಕ್ಕ ಹಾಕ್ತಾ ಇವತ್ತಿನ ನಕ್ಷತ್ರ ಎಷ್ಟನೆಯ ಸಂಖ್ಯೆಯಲ್ಲಿ ಬರ್ತದೆ ಎಂದ. ಸಾಮಾನ್ಯವಾಗಿ ಬೆಸ ಸಂಖ್ಯೆಯಲ್ಲಿ ಬಂದದ್ದು, ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಎರಡಿಟ್ಟುಕೊಂಡ್ರೆ ಅದರಲ್ಲಿ ಬೆಸ ಸಂಖ್ಯೆ ಇದ್ದು ವರ್ಜ್ಯ, ಸಮಸಂಖ್ಯೆ ಅಂದಾಗಬಹುದು. ಎರಡು ನಾಲ್ಕು ಆರು ಅದು ನಿಜವಾಗಿ ಒಳ್ಳೆಯ ನಕ್ಷತ್ರಗಳಾಗ್ತವೆ. ಜನ್ಮನ ಜಾಯತೆ ಮೃತ್ಯು ಅಂತಾರೆ. ಜನ್ಮ ನಕ್ಷತ್ರದಂದು ಶುರು ಮಾಡಿದರೆ ಏನಾಗ್ತದೆ ಕಾರ್ಯಕ್ರಮವನ್ನು ಅಂದರೆ ಆವತ್ತು ಪ್ರಶಸ್ತ ಅಲ್ಲ ಅಂತಾರೆ. ಇವರು ಸಾಮಾನ್ಯವಾಗಿ ಹೇಳಿಬಿಡುವಂಥದ್ದು ಜನ್ಮ ನಕ್ಷತ್ರದಂದು ಕೆಲಸ ಮಾಡಲಿಕ್ಕಿಲ್ಲಂತೆ ಒಳ್ಳೆಯದು, ಆವತ್ತು ಮೃತ್ಯು, ಆವತ್ತು ಆ ಕೆಲಸಕ್ಕೆ ಸಾವು ಬರ್ತದೆ ಅಂತ ತಿಳ್ಕೊಳ್ಬೇಕು. ಮೃತ್ಯು ಅಂದರೆ ಅವನೇ ಸಾಯ್ತಾನೆ ಅಂತಲ್ಲ, ಕೆಲಸ ಅಂತೂ ಸತ್ತು ಹೋಗ್ತದೆ ಅಂತ, ಸರಿಯಾಗಿರುವುದಿಲ್ಲ, ಅವನಿಗೂ ಅವನ ಆಸುಪಾಸಿನವರಿಗೂ ತೊಂದರೆ ಆಗಬಹುದು ಅಂತ ಅರ್ಥ. ಆನಂತರ ಎರಡನೆಯದ್ದು ಸಂಪತ್ತಾರೆ ಆಗಬಹುದು, ಅದು ಸಂಪತ್ ಪ್ರದ ಅಂತ ಅರ್ಥ. ಎರಡನೆಯ ದಿನ ಹುಟ್ಟಿದ ಎರಡನೆಯ ದಿನ ಅಂದರೆ ಒಂಬತ್ತು ದಿನ ಮುಗಿದ್ರೆ ಹನ್ನೊಂದನೆಯ ದಿನ ಅಲ್ಲಿ ಮತ್ತೆ ಎರಡನೇ ಚಕ್ರದಲ್ಲಿ, ಆದರೆ ಹದಿನೆಂಟು ದಿನ ಮುಗಿದ್ರೆ ಇಪ್ಪತ್ತನೇ ದಿನ, ಇಪ್ಪತ್ತನೇ ನಕ್ಷತ್ರವನ ಲೆಕ್ಕದಲ್ಲಿ ಆವತ್ತು ಕೆಲಸ ಮಾಡಿದರೆ ಸಂಪತ್ತು ಬರ್ತದೆ, ಕೆಲಸದಲ್ಲಿ ಹೆಚ್ಚು ಲಾಭ ಇದೆ ಅಂತ ಅರ್ಥ. ಮೂರನೆಯದ್ದು ವಿಪತ್ತು ಅಂತಾರೆ, ವಿಪದ ಧನ ಸಂಕ್ಷಯಂ. ವಿಪತ್ತು ತಾರೆ ಎಂದು ಕಾರ್ಯಕ್ರಮ ಮಾಡಿದರೆ ಲಾಸ್ ಆಗ್ತದೆ ಅಂತಾರೆ, ಧನ ಸಂಕ್ಷಯಂ, ದುಡ್ಡು ನಷ್ಟ ಆಗ್ತದೆ, ಕೆಲಸ ಏನ ಆಗಬಹುದು, ಕಂಡ ಬಟ್ಟೆ ಖರ್ಚಾಗ್ತದೆ ಅಂತ ಧನ ಹಾನಿಯನ್ನು ಉಲ್ಲೇಖ ಮಾಡ್ತಾರೆ. ವಿಪತ್ತು ತಾರೆಗೆ ಮಾತ್ರ ಸ್ವಲ್ಪ ರಿಯಾಯಿತಿ ಇಲ್ಲಿ, ಎಲ್ಲ ವರ್ಜ್ಯ ತಾರೆಯಲ್ಲಿ ಒಂದು ಚೂರು ರಿಯಾಯಿತಿ, ಕ್ಷೇಮ ತಾರೆಯಲ್ಲಿ ಮಾಡಿದರೆ ಹಾಯ ಆಗಿರಲಿಕ್ಕೆ ಬರ್ತದೆ, ಕ್ಷೇಮ ಆಗ್ತದೆ ಅಂತ. ಅದನ್ನ ಸಾಮಾನ್ಯವಾಗಿ ಔಷಧ ಸೇವನೆ ಮಾಡುವಾಗ ಡಾಕ್ಟರ್ ಹೇಳಿದ್ರು ಸಹ ರೋಗ ಗುಣ ಆಗಲಿಕ್ಕೆ ಔಷಧ ಯಾವತ್ತು ಪ್ರಾರಂಭ ಮಾಡೋದು ಅವ್ರು ಹೇಳ್ತಾರೆ, ನೀವೊಂದು ಬರುವ ತಿಂಗಳಿಂದ ಶುರು ಮಾಡೋದು ಒಳ್ಳೆಯದು, ಪಥ್ಯವೋ ಔಷಧವೋ. ಆಗ ಕ್ಷೇಮ ತಾರೆ ಎಂದು ಶುರು ಮಾಡಿದರೆ ಅವನಿಗೆ ಕ್ಷೇಮ ಆಗ್ತದೆ, ಆರೋಗ್ಯ ವರ್ಧನೆ ಆಗ್ತದೆ ಅಂತ ಕ್ರಮ. ಐದನೆಯದ್ದು ಪ್ರತ್ಯರ ಅಂತಾರೆ, ಪ್ರತ್ಯರವು ನಿಧನಂ ವಿದ್ಯಾದ ಅಂತಾರೆ. ಪ್ರತ್ಯರ ತಾರೆಯಲ್ಲಿ ಪ್ರತ್ಯರಿ ಅಂದರೆ ನಮಗೆ ವಿರೋಧ ಅಂತ ಕಾಣ್ತದೆ ಅಷ್ಟೇ, ಆದರೆ ಅಗ್ನಿ ಹೇಳ್ತಾನೆ ಆವತ್ತು ಏನು ಕಾರ್ಯಕ್ರಮ ಮಾಡಿದ್ರು ಸಾವೇ ಸರಿ ಅಂತಾನೆ. ಅವನು ಎಲ್ಲದಕ್ಕೂ ಮೃತ್ಯುವನ್ನೇ ಹೇಳಿಬಿಡ್ತಾನೆ, ಕೆಲಸ ಹಾಳಾಗ್ತದೆ ಸತ್ತೋಗ್ತದೆ ಅಂತ. ಮತ್ತೆ ಆರನೆಯದ್ದು ಸಾಧಕ ತಾರೆ, ಆವತ್ತು ಏನು ಮಾಡಿದರೂ ಸಾಧನೆ ಆಗ್ತದೆ. ಒಳ್ಳೆಯ ತಾರ ಅನುಕೂಲ ಅಂದರೆ ಆರನೆಯ ದಿನದ್ದು ಸಾಮಾನ್ಯವಾಗಿ, ಅಂದರೆ ದಿನ ಆಗಿರುವುದಿಲ್ಲ, ನಕ್ಷತ್ರಗಳು ಕೆಲವೊಮ್ಮೆ ಜಾರ್ತವೆ, ಹೆಚ್ಚು ಉದ್ದವೂ ಬರ್ತದೆ, ಅದನ್ನು ನಕ್ಷತ್ರ ಲೆಕ್ಕ ಮಾಡಿಯೇ ಆರನೆಯ ನಕ್ಷತ್ರ ಲೆಕ್ಕ ಹಾಕಬೇಕು, ಅದು ಸಾಧಕ ನಿಜವಾಗಿ, ಆವತ್ತು ಏನು ಕೆಲಸ ಮಾಡಿದರೆ ಒಳ್ಳೆಯದು ಅಂತ. ಏಳನೆಯದ್ದು ಮತ್ತೆ ವಧತಾರೆ ಅಂದರೆ ನಿಧನ ತಾರೆ, ಅದನ್ನು ಹೇಳ್ತಾನೆ ನಿಧನೇ ಯಾತಿ ಪಂಚತಾಂ. ವಧತಾರೆ ಅದು ಹೆಸರೇ ಹೇಳ್ತದಲ್ಲ ಸಾಯ್ತದೆ ಅಂತ, ಆದ್ರಿಂದ ಮನುಷ್ಯನಿಗೆ ಅವತ್ತು ಕೆಡುಕು ಆಗ್ತದೆ ಅಂತ ಇಟ್ಟುಕೊಳ್ಳಬೇಕು. ಮತ್ತೆ ಏಳು ಮತ್ತೆ ಎಂಟು, ಏಳಾಯಿತು, ಎಂಟು ಮತ್ತೆ ಒಂಬತ್ತು, ಇದು ಎರಡರ ಬಗ್ಗೆ ಅಗ್ನಿಗೆ ಒಪ್ಪಿಗೆ ಇದೆ, ಮಿತ್ರ ಮತ್ತು ಪರಮ ಮಿತ್ರ, ಇದರ ಬಗ್ಗೆ ತುಂಬ ಚರ್ಚೆ ಇದೆ. ಅದು ಮಿತ್ರಂ ಪರಮ ಮಿತ್ರಂಚ ಉಂಟು, ಅದು ಪರಮ ಅಮಿತ್ರ ಅಂತ ಒಂದು, ಅಥವಾ ಪರಮ ಅಮಿತ್ರ ಅಂತಲೋ, ಅದನ್ನು ಎರಡು ಬಗೆಯಿಂದ ಮಾಡಬಹುದು. ಪರಮ ಮಿತ್ರ ಎನ್ನುವಲ್ಲಿ ಪರಮ ಮಿತ್ರ ಅಂತ ಅರ್ಥ ಮಾಡಬಹುದು, ಪರಂ ಅಮಿತ್ರ ಅಂತಲೂ ಮಾಡಬಹುದು, ಪರಂ ಅಮಿತ್ರಂ ಪರಮ ಮಿತ್ರಮು ಆಗ್ತದೆ. ಅದರಿಂದ ಎಂಟು ಮತ್ತೆ ಒಂಬತ್ತು, ಎಂಟಂತೂ ಸಮಸಂಖ್ಯೆದ್ದು ಸರಿ ಪರವಾಗಿಲ್ಲ, ಅದು ಮಿತ್ರ ತಾರೆ, ಆವತ್ತು ಕೆಲಸ ಮಾಡಿದರೆ ಸಹಾಯದಿಂದ ಯಾರದ್ದಾದರೂ ಸಹಾಯದಿಂದ ಅಥವಾ ಏನಾದರೂ ಬೆಳಕಿಗೆ ಬರುವಂತೆ ಕೆಲಸ ಆಗಬಹುದು ಅಂತ. ಒಂಬತ್ತನೆಯದ್ದು ಅದು ನಿಜವಾಗಿ ಮತ್ತೆ ಪುನಃ ಮುಗುಳಿ ಸಂಖ್ಯೆಗೆ ಬಂತು, ಅದು ಆಗ್ತದೋ ಇಲ್ಲವೋ ಅಂದರೆ ಅಗ್ನಿ ಅದಕ್ಕೆ ಒಪ್ಪಿಗೆ ಕೊಡ್ತಾನೆ ಆಗಬಹುದು ಅಂತ. ಸಾಮಾನ್ಯ ಮಟ್ಟಿನಲ್ಲಿ ತೊಂದರೆ ಇಲ್ಲ, ಅದಕ್ಕೇನು ದೋಷ ಹೇಳುವುದಿಲ್ಲ. ಹೀಗೆ ಜ್ಯೋತಿಷ್ಯ ನಾವು ಯಾವ ದಿನ ಏನು ಶುರು ಮಾಡಬೇಕು ಎನ್ನುವುದಕ್ಕೆ ಒಂದು ಸುಲಭ ಕೋಷ್ಟಕವನ್ನು, ತಾರಾಬಲ ನಕ್ಷತ್ರ ಬಲ ಇದ್ರೆ ಅದು ಮುಗಿಯಿತು ಅಂತ. ಆ ನಕ್ಷತ್ರದ ನಿಯಾಮಕನಾದ ಭಗವಂತನ ನೆನಪು ಮಾಡುತ್ತಾ ಆ ಹೊಸ ದಿನದಂದು ಒಳ್ಳೆಯ ದಿನದಂದು ಅನುಕೂಲ ಆಗುವಂತೆ ಮಾಡಿಕೊಂಡ್ರೆ ಕೆಲಸ ಆಗಬಹುದು ಅಂತ ಸುಲಭದಲ್ಲಿ ಹೇಳಿಬಿಡ್ತ. ಜೊತೆಯಲ್ಲಿ ಅಕ್ಷರಗಳ ನೆನಪಿನಲ್ಲಿ ಗ್ರಹಾದಿಗಳ ಸ್ಥಿತಿಯನ್ನು, ತುಂಬಾ ಯೋಗಗಳ ಬಗ್ಗೆ ಅವರೆಲ್ಲರ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಅಂತೇವೆ ನಾವು, ಬಹಳ ಬಗೆಯಲ್ಲಿ ಈ ಗ್ರಹಗಳು ತಮ್ಮ ಜನರ ಜೊತೆಯಲ್ಲಿ ಮಿತ್ರನೋ ಅಮಿತ್ರನೋ ಅಥವಾ ಸಮನೋ ಬಲಗಳ ಜೊತೆಯಲ್ಲಿ ಸೇರಿಕೊಂಡು ಆಗತಕ್ಕ ರಾಶಿಯಲ್ಲಿ ಬರುವಾಗಿರತಕ್ಕ ಭಾವಬಲಗಳ ಬಗ್ಗೆ ತುಂಬಾ ಮಾತನ್ನು ಹೇಳ್ತಾ ಹೋಗ್ತಾನೆ. ಹುಟ್ಟಿದ ದಿನಗಳ ಬಗ್ಗೆ, ಸಂವತ್ಸರದ ಬಗ್ಗೆ ಅದನ್ನು ಹೇಳ್ತಾನೆ. ಸಂವತ್ಸರದ ಫಲವನ್ನು ಉಲ್ಲೇಖ ಮಾಡುವಾಗ ಇವತ್ತು ನಾವು ನೋಡಬೇಕಾದ್ದು ಪಾರ್ಥಿವ ಸಂವತ್ಸರ, ಇನ್ಯಾವ ಸಂವತ್ಸರ ಫಲ ಓದಿದ್ರು ಒಂದೇ ಬಗೆ, ಯಾಕೆ ಅದು ಓದೋದು ಉಪಯೋಗಕ್ಕಿಲ್ಲ, ಬರುವುದು ನಾವು ನೋಡ್ಲಿಕ್ಕಿಲ್ಲ ಅಂತ. ಪಾರ್ಥಿವೇ ಸಸ್ಯ ಸಂಪತ್ತಿ ಅಂದಾನೆ. ಈ ವರ್ಷದ ಫಲ ಭವಿಷ್ಯ ಏನು ಅಂತ ಕೇಳಿದರೆ ಸಂವತ್ಸರದ ಗುಣ ಚಿತ್ರಣ ಏನು ಅಂದರೆ ಬೇಕಾದಷ್ಟು ಮರಗಿಡಗಳು ಬೆಳೆದು ನಿಲ್ತವೆ ಅಂತ, ಸಸ್ಯದ ಸಮೃದ್ಧಿ ಈ ವರ್ಷದಲ್ಲಿ ಇದೆ ಅಂತ
ಅವನು ಸಂವತ್ಸರ ಕೊಡತಕ್ಕಂತಹ ಫಲ. ಗ್ರಹಗಳ ಬಗ್ಗೆ ಹೇಳುವಾಗ ಅಕಚಟತಪ ಯಶಾಹ ಸೂರ್ಯಾದಯೋ ಗ್ರಹಾಹ ಅಂತ ಒಂದು ಅಕ್ಷರಕ್ರಾಂತಿಯಲ್ಲಿ ಗ್ರಹಗಳನ್ನು ನೋಡುವ ಕ್ರಮವನ್ನು ಉಲ್ಲೇಖ ಮಾಡುತ್ತಾರೆ. ಇವತ್ತು ಅದನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗ್ರಹಿಸ್ತಾರೆ. ಒಟ್ಟು 8 ಗ್ರಹಗಳು, ಕೊನೆಯ ಗ್ರಹ ರಾಹು ಮತ್ತು ಕೇತು ಒಂದೇ ಅಂತ. ಗ್ರಹಗಳ ಲೆಕ್ಕಾಚಾರದಲ್ಲಿ 9 ಅಂತ ಹೇಳುವುದು ಒಂದು, 10 ಹೇಳುವುದು ಇನ್ನೊಂದು, ದಶಗ್ರಹ ಅಂತ. 10ನೇದ್ದು ಸಾಮಾನ್ಯವಾಗಿ ಲೋಕದಲ್ಲಿ ತಮಾಷೆ ಮಾಡುವಾಗ ಜಾಮಾತ ಅಂತ ಹೇಳಿಬಿಡ್ತಾರೆ ಮಾವನಿಗೆ. 10ನೇ ಗ್ರಹವೇ ಅದು ಅಳಿಯ ಅಂತ. ಅಳಿಯ ಬಂದ ಅಂದ್ರೆ ಅದು ಗ್ರಹಚಾರ ಬಂದ ಹಾಗೆ ಮನೆಗೆ ಅಂತ ತಮಾಷೆ ಮಾಡ್ತಾರೆ. ಅದು ಬಿಡುವ, ಶಾಸ್ತ್ರಕಾರ ಅದನ್ನು ಹೇಳುವುದಿಲ್ಲ. ಶಾಸ್ತ್ರದಲ್ಲಿ ದಶಮಗ್ರಹವನ್ನು ಹೇಳುವುದು ಮಾಂದಿಯನ್, ಸೂರ್ಯನ ಮಗನಾದ ಶನಿ ಅವನು ಕೊನೆಗೆ ನಿಂತರೆ ಶನಿಯ ಮಗನಾದ ಮಾಂದಿ ಇನ್ನೂ ಕೊನೆಯಲ್ಲಿದ್ದಾನೆ ಅಂತ. ಅದನ್ನ 10 ಗ್ರಹಗಳು ಇದೆ. 10 ಗ್ರಹಗಳು ನಮ್ಮನ್ನು ಹತ್ತಿಕೊಂಡಿರ್ತವೆ, ಮೆತ್ತಿಕೊಂಡಿರ್ತವೆ. ನಮ್ಮ 10 ಇಂದ್ರಿಯಗಳಲ್ಲಿ ಅವು ಸೇರಿ ಇರ್ತಾರೆ, ಇಲ್ಲ ಅಂತಲ್ಲ. ಅದನ್ನು ದಶಗ್ರಹ ಗೃಹೀತಾತ್ಮ ದಶಬುದ್ಧಿ ಪ್ರಸೀದತ್ವ ಅಂದಿದ್ದೇನೆ. 10 ಜನರು ನಮ್ಮನ್ನು ಹಿಡಿದು 10 ಕಡೆಗೆ ನಮ್ಮ ಬುದ್ಧಿಯನ್ನು ಹೇಳ್ಕೊಂಡು ಹೋಗುವಾಗ ಆ ದಶಪ್ರಮತಿಗಳು ಆಚಾರ್ಯ ಮಧ್ಯರು ಮಾತ್ರವೇ ನಮಗೆ ಏಕಸೂತ್ರತೆಯನ್ನು ಕೊಟ್ಟು ಚಿಂತನೆ ನಡೆಸುವಂತೆ ಮಾಡಬೇಕು ಅಂತ. 10 ಗ್ರಹಗಳ ಜೊತೆಯಲ್ಲಿ ನಾವು ಕೇಳಿಕೊಳ್ಳುವಾಗ ಕೊನೆಯವ ಮಂದಜಾತ, ಶನಿಯಿಂದ ಹುಟ್ಟಿ ಬಂದವ ಮಾಂದಿ, ಅವನು ನಮಗೆ ಮುದವನ್ನು ಕೊಡಬೇಕು. ಹೆಚ್ಚಾಗಿ ದೋಷ ತೋರಿಸುವವನೇ ಅವನು ಅಂತಾರೆ, ಅವನ ಬಗ್ಗೆ ಇಲ್ಲಿ ಹೇಳುವುದಿಲ್ಲ. 9 ಗ್ರಹಗಳನ್ನು ಇಟ್ಟುಕೊಳ್ಳುತ್ತಾರೆ. 9ರಲ್ಲಿ ಕೊನೆಯ ರಾಹು ಮತ್ತು ಕೇತುವನ್ನು 1 ಮಾಡಿ 8 ಅಂತ ಮಾಡ್ತಾರೆ. ಕೆಲವೊಮ್ಮೆ ಛಾಯಾಗ್ರಹಗಳನ್ನು ಬಿಟ್ಟು 7 ಅಂತ ಮಾಡ್ತಾರೆ. ಅದರಿಂದ ವಾರಕ್ಕೆ ಬಂದಾಗ 7, ರಾಶಿಗೆ ಬಂದಾಗ 9 ಆಗ್ತದೆ, ಅಕ್ಷರದ ಗುಂಪಿಗೆ ಸೇರಿದಾಗ 8 ಆಗ್ತದೆ ಅಂತಾರೆ. ಆದ್ರಿಂದ ಅಕ್ಷರಮಾಲೆಯನ್ನು 8 ಗುರುತಿಸುವ ಒಂದು ತಂತ್ರಗಾರಿಕೆ, ಆ 8 ವಿಭಾಗಗಳನ್ನು ನಡೆಸಿಕೊಡತಕ್ಕಂತಹ ಒಂದು ವೈಭಾಜಿಕ ಧರ್ಮ ವ್ಯವಸ್ಥೆ, ಇದು ಅಗ್ನಿಪುರಾಣದ ಒಂದು ವೈಶಿಷ್ಟ್ಯ. ಇದು ಸಾಮಾನ್ಯವಾಗಿ ಎಲ್ಲ ತಂತ್ರಜ್ಞರು ಇದನ್ನು ಸರಿಯಾಗಿ ಗುರುತಿಸಲಿಲ್ಲ. 51 ಅಕ್ಷರಗಳು, ಅದರಲ್ಲಿ 8 ವಿಭಾಗ. ಅದು ಯಾಕೆ ಬೇಕು ಅಂತ ಮತ್ತೆ ಹೇಳುತ್ತೇನೆ. ಅದರಲ್ಲಿ ಮೊದಲ ವಿಭಾಗ ಸ್ವರಾಕ್ಷರಗಳು ಪೂರ್ತಿ, ಅಕಾರದಿಂದ ಹಿಡಿದು ವಿಸರ್ಗ ಅಕಾರದವರೆಗೆ, ಅಂ ಅಹ ಅಲ್ಲಿವರೆಗೆ, ಅ ಇ ಅಂತ ಹೇಳುತ್ತಾ, ಇದು ಒಂದು ಗುಂಪು. ಮತ್ತೆ ವರ್ಗೀಯ ವ್ಯಂಜನಗಳದ್ದು 5 ಗುಂಪುಗಳು, ಕವರ್ಗದ್ದು, ಚವರ್ಗದ್ದು, ಟವರ್ಗದ್ದು, ತವರ್ಗದ್ದು, ಮತ್ತೆ ಪವರ್ಗದ್ದು, ಅಲ್ಲಿಗೆ 6 ಪಪ ಬಮ ಅಲ್ಲಿವರೆಗೆ. ಮತ್ತೆ ಇರುವುದಿನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಮಾತ್ರ ಕೊನೆಯಲ್ಲಿ, ಅದು 10 ಇದೆ. ಎರಲವಗಳು, ಅದರಲ್ಲಿ ಎರಲವಗಳು ಮಾತ್ರ 4, ಮತ್ತೆ ಶಶಸಹಗಳು 4. ಹೀಗೆ ಇದು 2 ಗುಂಪು ಮಾಡಲಿಕ್ಕೆ, ಶಶಸಹ ಅದರಲ್ಲಿ ಳ ಸೇರ್ತದೆ ಕೊನೆಗೆ, ಹೀಗೆ 4 ಮತ್ತೆ 5, ಹೀಗೆ 8 ಗುಂಪುಗಳು. ಅವರ್ಗೀಯ ವ್ಯಂಜನವನ್ನೇ 2 ಮಾಡಿದ ಒಂದು ಗುಂಪಿದು. ಆದರೆ ಎಲ್ಲ ತಂತ್ರಕಾರರು ಹೀಗೆ ಮಾಡುವುದಿಲ್ಲ. ಅವರು ಅಚುಗಳಲ್ಲೇ ಸ್ವರಾಕ್ಷರಗಳಲ್ಲೇ 2 ವಿಭಾಗ ಮಾಡುತ್ತಾರೆ, ಎರಲವಗಳನ್ನು ಒಂದೇ ಮಾಡುತ್ತಾರೆ. ಇದು ತಪ್ಪು ಅಂತದೇ ಅಗ್ನಿಪುರಾಣ. ಅಕಚ ಟತಪ ಯಶಾಹ ಸೂರ್ಯಾದಯೋ ಗ್ರಹಾಹ ಅಂತ ಹೇಳ್ತಾರೆ. ಮೊದಲ ಅಕ್ಷರಗಳನ್ನು ಉಲ್ಲೇಖ ಮಾಡಿದರು, ಅ ಕ ಚ ಟ ತ ಪ, ಆನಂತರ ಯಶಾಹ ಎರಲವ ಮತ್ತೆ ಶಶತಃಗಳು, ಇದು ಒಟ್ಟಿಗೆ ಸೂರ್ಯಾದಿ ಗ್ರಹಗಳು. ಈಗ ನಮಗೆ ಸುಲಭ ಆಯಿತು, ಯಾವ ವಾರ ಹುಟ್ಟಿದ ಅಂತ ನೋಡಿ ಆ ವಾರದಲ್ಲಿ ಈ ಅಕ್ಷರಗಳ ಹೆಸರಿಟ್ಟರೆ ಬಹಳ ಖುಷಿ ಆಗುತ್ತೆ ಅವನಿಗೆ. ನೆನಪು ಮಾಡಿಕೊಳ್ಳಿ, ಈಗ ಇಷ್ಟು ಜನರಲ್ಲಿ ಯಾವ ವಾರ ಹುಟ್ಟಿದ್ದೇನೆ ಕೇಳಿದರೆ ಯಾವ ವಾರ ಹುಟ್ಟಿದ್ದಾರೋ, ಯಾವ ವಾರ ಹುಟ್ಟಿದ್ದಾನೋ ಆ ವಾರದ ದೇವತೆಯ ಬಗ್ಗೆ ಅವನು ಹೆಚ್ಚು ಕನ್ಸರ್ನ್ ಆಗಿರ್ಬೇಕಂತ. ಅವನಿಗೆ ಕೈ ಮುಗಿತಾ ಇರಬೇಕು, ಆ ದಿನದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಹೀಗೆಲ್ಲ ಕ್ರಮ ಇದೆ. ನಮಗೆ ಯಾವ ವಾರ ಹುಟ್ಟಿದ್ದೇವೋ ಯಾವ ತಾರೀಕು ಕೆಲವರಿಗೆ ನೆನಪಿರ್ತದೆ, ತಿಂಗಳು ತಾರೀಕು, ವಾರ ಮರೆತಿರ್ತಾರೆ. ತಿಂಗಳು ತಾರೀಕು ಮರೆತರೂ ಪರವಾಗಿಲ್ಲಂತೆ, ವಾರ ಮರಿಬಾರ್ದಂತೆ. ನಾವು ವಾರಕ್ಕೆ ಕೈ ಮುಗಿಬೇಕಂದ್ರೆ ತಿಂಗಳಿಗೆ ಕೈ ಮುಗಿದಲ್ಲ, ನಾನು ಆಗಸ್ಟ್ 15ರಲ್ಲಿ ಹುಟ್ಟಿದ್ದೇನೆ, ನಮೋ ನಮಃ ಆಗಸ್ಟ್ 15ಕ್ಕೆ ಯಾರು ಉಪಯೋಗ ಇಲ್ಲ ಅಂತಾರೆ. ಅದು ಪ್ರಯೋಜನವೇ ಇಲ್ಲ ಅಂದರು. ಯಾಕೆ, ನಮ್ಮ ಹುಟ್ಟಿದ ದಿನ ನಕ್ಷತ್ರ ಆವತ್ತು ಬರುವುದಿಲ್ಲ, ಯಾವತ್ತೂ ಬರ್ತದೆ. ಅದರಿಂದ ಯಾವ ವಾರದಲ್ಲಿ ಹುಟ್ಟಿದ್ದಾನೆ ಅಂತ ನೋಡಿಕೊಂಡು ಆ ಹೆಸರನ್ನು ಗುರುತಿಸಿಕೊಳ್ಳಿಕ್ಕೆ, ಆಯಾ ಅಕ್ಷರದಿಂದ ಆರಂಭವಾಗುವ ಗ್ರಹಗಳು ಅಂತ ಹೇಳಿ ಹೀಗೆ ಬಹಳ ಸುಲಭವಾಗಿ. ಮತ್ತೆ ಅಷ್ಟೇ ಅಲ್ಲ, ಆ ಗ್ರಹಗಳ ಗತಿಯನ್ನು ನೋಡಿಕೊಂಡು ಯಾವ ಅಕ್ಷರದಿಂದ ಆರಂಭ ಆಗುವ ಊರು, ಎಲ್ಲಿಯಾದರೂ ಕಳ್ಳತನ ಆಯಿತು, ನಮಗೇನೋ ಒಂದು ನಾವು ರಾಶಿ ಇಟ್ಟು ಪ್ರಶ್ನೆ ಇಟ್ಟೆವು, ಇಲ್ಲಿಯೇ ಒಂದು ಕಡೆಯಲ್ಲಿ
ಶುಕ್ರನಿಂತ ಮನೆ ನಮಗೆ ಸಿಕ್ಕಿತು. ಹಾಗಾದರೆ ಶುಕ್ರನಿಗೆ ಸಂಬಂಧಪಟ್ಟ ಅಕ್ಷರಗಳು ಯಾವುದು ಅಂತ ಆರಂಭದಿಂದ ಇಟ್ಕೊಂಡು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಅಂತ ಆರನೆಯ ಗುಂಪಿಗೆ ಬರಬೇಕು ನಾವು. ಅದು ಪಪಬಬಮ ಆಯ್ತು. ಹಾಗಾದರೆ ಪಾದಿಂದ ಹಿಡಿದು ಮಾದವರೆಗೆ ಅಕ್ಷರ ಇರತಕ್ಕಂತಹ ಯಾವುದು ಆರಂಭದ ಕಡೆಯಲ್ಲಿ ಇದ್ದಾನೆ. ಹೀಗೆ ಊರು ಪತ್ತೆ ಹಚ್ಚಲಿಕ್ಕೆ ಅಥವಾ ಕಳ್ಳನ ಹೆಸರು ಗುರುತಿಸಲಿಕ್ಕೆ ಇದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಇದಕ್ಕೋಸ್ಕರ ಗ್ರಹಗಳ ಬಗ್ಗೆ ಅಕ್ಷರಗಳ ಒಂದು ವಿಶೇಷವಾದಂತಹ ಸೂಕ್ಷ್ಮ ವಿಷಯವನ್ನು ಅಗ್ನಿ ಹೇಳಿಬಿಡ್ತಾನೆ. ಈ ಎಂಟು ಗುಂಪಿಗೆ 51 ಅಕ್ಷರಗಳ ಒಂದು ವಿಭಾಗ ಧರ್ಮಕ್ಕೆ ಮಹತ್ತರವಾದ ಒಂದು ಪಾತ್ರ ಸ್ಪಷ್ಟವಾಗಿ ಕೊಟ್ಟದ್ದು ಆಚಾರ್ಯ ಮಧ್ವರು ತನ್ನ ತಂತ್ರಸಾರದಲ್ಲಿ. ಅದಕ್ಕಿಂತ ಹಿಂದಿನವರು ತಂತ್ರಸಾರ ಚಿಂತನೆಯಲ್ಲಿ ಅಕ್ಷರಗಳ ಮಾಲೆಯನ್ನು ಏಳೇ ಗುಂಪಾಗಿ ಗುರುತಿಸಿದ್ದಾರೆ. ಮೊದಲಿನ ಅಚುಗಳು, ಕೊನೆಯ ಸಾಲಿನ ಅವರ್ಗೀಯ ವ್ಯಂಜನಗಳು ಹಲಗಳು ಬಿಟ್ಟರೆ ಮಧ್ಯದಲ್ಲಿ ಇರತಕ್ಕಂಥ ಐದು ಗುಂಪುಗಳು, ಒಟ್ಟು ಏಳೆ. ಆ ಕೊನೆಯ ಎರಲವ ಮತ್ತು ಶಶಸಹವನ್ನು ಒಡೆದದ್ದು ಇಲ್ಲ. ಇದನ್ನು ಎಂಟು ಮಾಡಿ ಓಂಕಾರದ ಎಂಟು ಅಕ್ಷರಗಳ ಅಭಿವ್ಯಕ್ತಿಗೆ 51 ಅಕ್ಷರಗಳು ಬದ್ಧವು ಅಂತ ಹೇಳಿದ್ದು ಮೊದಲ ಬಾರಿಗೆ ಸ್ಪಷ್ಟವಾಗಿ ನಮಗೆ ಆಚಾರ್ಯ ಮಧ್ವರು. ಗ್ರಂಥಗಳಲ್ಲಿ ಅದಕ್ಕಿಂತ ಹಿಂದೆ ಇತ್ತು. ಅಂದ ಅಷ್ಟಾಕ್ಷರ ಎನ್ನುವ ಓಂ ನಮೋ ನಾರಾಯಣಾಯ ಎನ್ನತಕ್ಕಂತಹ ಮಂತ್ರ, ಅದರಿಂದ ಅಭಿವ್ಯಕ್ತವಾಗತಕ್ಕಂತಹ ಅಥವಾ ಓಂಕಾರದಿಂದಲೇ ಅಕಾರ ಉಕಾರ ಮಕಾರ ಮತ್ತೆ ನಾದಬಿಂದು ಘೋಷ ಶಾಂತ ಅತಿಶಾಂತ ಈ ಎಂಟು ಮಾತ್ರೆಗಳಿಂದ ಹೊರಗೆ ಸೂಸುವಂಥದ್ದು 51 ಅಕ್ಷರಗಳು ಎಂಟು ಗುಂಪಾಗಿ ಎನ್ನುವುದು ಅತ್ಯಂತ ವಿಚಿತ್ರವಾದಂತಹ ಒಂದು ಅಕ್ಷರದ ಒಂದು ಚಿಂತನೆ. ಆ ಚಿಂತನೆಯ ನೆರಳಿನಲ್ಲಿ ಅಗ್ನಿಪುರಾಣವು ಸಹ ಎಂಟು ಗುಂಪನ್ನು ಉಲ್ಲೇಖ ಮಾಡಿ ಅದಕ್ಕೆ ಎಂಟು ಗ್ರಹಗಳ ಸಂಬಂಧವನ್ನು ಹಚ್ಚಿಬಿಟ್ಟಿದೆ. ಮತ್ತೆ ಗ್ರಹಗಳ ಬಗ್ಗೆ ಹೇಳುವಾಗಲೂ ಸ್ಪಷ್ಟವಾದ ಮಾಹಿತಿ, ಸೋಮಃ ಸೂರ್ಯಃ ಸೋಮಃ ಮಂಗಳಶ್ಚ ಬುಧಃ ಚೈವ ಬೃಹಸ್ಪತಿಃ ಶುಕ್ರಃ ಶನೈಶ್ಚರಃ ರಾಹುಃ ಕೇತುಶ್ಚೇತಿ ಗ್ರಹಸ್ಮೃತಿ. ಇವರ ಸಮಿತಿಗಳು, ಇವರ ಹೋಮ ವ್ಯವಸ್ಥೆಗಳು ಇದನ್ನೆಲ್ಲ ಹೇಳ್ತಾ ಗ್ರಹಯಜ್ಞವನ್ನೇ ಬಹಳ ದೊಡ್ಡದಾಗಿ ಹೇಳ್ತಾರೆ. ಗ್ರಹಯಜ್ಞವನ್ನು ಮಾಡಿಸಬೇಕು ಎನ್ನುವುದು ಪುರಾಣಕಾರರ ಸ್ಪಷ್ಟ ಆಶಯ. ಕೆಲವೊಮ್ಮೆ ಹೇಳುವುದುಂಟು, ಶಾಂತಿ ಕರ್ಮಕ್ಕೆ ಅಥವಾ ಪೌಷ್ಟಿಕರ್ಮಕ್ಕೆ ದೇವರ ಕೈಕಾಲು ಹಿಡಿಯಿದ್ರೆ ಸಾಕು, ಗ್ರಹಚಾರ ಯಜ್ಞ ಎಲ್ಲ ಯಾಕೆ ಮಾಡುವುದು, ಗ್ರಹಯಜ್ಞ ಅದು ಅದು ಪೌರೋಹಿತ್ಯ ಪ್ರಕ್ರಿಯೆ ಅಂತ ಪುರಾಣಕಾರ ಹೇಳುವುದಿಲ್ಲ. ರುಕ್ಮಿಣಿಯ ಮದುವೆಯಲ್ಲಿಯೇ ಭಾಗವತ ಸ್ಪಷ್ಟ ಹೇಳುತ್ತದೆ, ಅಥರ್ವ ವೇದವನ್ನು ಅರಿತವ ಗ್ರಹಯಜ್ಞವನ್ನು ಮಾಡಿದ್ದಾನೆ ಅಂತ. ಋಗ್ವೇದಿಗಳಿಗೆ ನವಗ್ರಹ ಯಾಗ ಮಾಡಲಿಕ್ಕೆ ಮದುವೆಯ ಮೊದಲು, ಯಜುರ್ವೇದಿಗಳಿಗೆ ಉದಕ ಶಾಂತಿ ಪ್ರಕ್ರಿಯೆ ಬೇರೆ ಇದೆ. ಹೀಗೆ ಪ್ರತ್ಯೇಕವಾದ ಶಾಖೆಯಲ್ಲಿ ಬಂದವರಿಗೆ ಪ್ರತ್ಯೇಕವಾದಂತಹ ಒಂದು ಶಾಂತಿ ಕ್ರಮದ ವ್ಯವಸ್ಥೆಯನ್ನು ಸೂತ್ರಕಾರರು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಪುರಾಣಕಾರರು ಛಾಪನ್ನು ಒತ್ತಿದ್ದಾರೆ. ಅದರಿಂದ ಇಲ್ಲಿ ಗ್ರಹಯಜ್ಞವನ್ನು ಸ್ಪಷ್ಟವಾಗಿ ಹೇಳಿದರು. ಬೇಕಾದಷ್ಟು ವಿಧಿವಿಧಾನಗಳನ್ನು ಉಲ್ಲೇಖ ಮಾಡುತ್ತಾ ಪ್ರತ್ಯೇಕವಾಗಿ ದೇವತಾ ಲಕ್ಷಣ ಹೇಳುತ್ತಾ ಋಂಗ್ಮಂತ್ರಗಳನ್ನು ಹೇಳಿಬಿಡ್ತಾರೆ. ಇದರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ವಾಸ್ತವವಾಗಿ 3-4 ಪುರಾಣಗಳಲ್ಲಿ ಋಂಗ್ಮಂತ್ರಗಳನ್ನು ಹೇಳಿದ್ದಾರೆ ಸ್ಪಷ್ಟವಾಗಿ ಗ್ರಹಗಳಿಗೆ. ಆ ಮಂತ್ರಗಳಿಂದ ಸಾಕ್ಷಾತ್ತಾಗಿ ಪರಮಮುಖ್ಯ ವೃತ್ತಿಯಿಂದ ಭಗವಂತನೇ ಹೇಳಲ್ಪಟ್ಟರು. ಇತರ ಅರ್ಥದಲ್ಲಿ ದೇವತೆಗಳನ್ನು ಹೇಳುವುದರಿಂದ ತತ್ವಾಭಿಮಾನಿಗಳಾಗಿ ನಿಂತ ಗ್ರಹಗಳು ನಮ್ಮ ದೇಹದಲ್ಲಿ, ಭಾಗವತವು ಸ್ಪಷ್ಟ ಹೇಳುತ್ತದೆ ಗ್ರಹಗಳು ಎಲ್ಲೆಲ್ಲಿ ಕೂತಿವೆ ಅಂತ. ಮೈಯಲ್ಲಿ, ನಮ್ಮ ಇಡೀ ಮೈಯಲ್ಲಿ 9 ಗ್ರಹಗಳಿಗೂ ಜಾಗ ಉಂಟು. ಅವರು ಹೋಗಲಿ ಅಂದ್ರೆ ಹೋಗುವುದಿಲ್ಲ, ಗ್ರಹಚಾರ ಕೂತೆ ಬಿಟ್ಟಿದ್ದಾರೆ ಅವರು. ಹಾಗಾಗಿ ಅಂತಹ ತತ್ವದೇವತೆಗಳಿಗೆ ಆರಾಧನೆ ಮಾಡಲಿಕ್ಕೆ ಋಂಗ್ಮಂತ್ರಗಳಿಂದ ಯಜ್ಞವನ್ನು ಹೇಳಿದ್ದಾರೆ. ಇಲ್ಲಿ ಚಾಲ್ತಿಯಲ್ಲಿರುವ ಮಂತ್ರಗಳಿಗಿಂತ 3 ದೇವತೆಗಳಿಗೆ ಮಂತ್ರ ಮಾತ್ರ ಪ್ರತ್ಯೇಕ ಇದೆ ಅಷ್ಟೇ. ಒಂದು ಚಂದ್ರನಿಗೆ ಇಮಂ ದೇವ ಎನ್ನುವ ಮಂತ್ರದಿಂದ, ಮತ್ತೊಂದು ಶುಕ್ರನಿಗೆ ಅನ್ನಾತಿ ಎನ್ನುವ ಮಂತ್ರದಿಂದ, ಮತ್ತೊಂದು ರಾಹುವಿಗೆ ಕಾಂಡಾತ್ ಕಾಂಡಾತ್ ಎನ್ನುವ ಮಂತ್ರದಿಂದ. ಇಷ್ಟೇ ಅವರು ಗುರುತಿಸಿದ್ದು, ಇಡೀ ಮಂತ್ರ ಹೇಳುವುದಿಲ್ಲ. ನಮ್ಗೆ ಗೊತ್ತಿದ್ರೆ ಪುಸ್ತಕ ಹಿಡ್ಕೊಂಡು ಹುಡುಕಿ ಅಂತ ಬಿಡ್ತಾರೋ ಬೇಕಾದ್ರೆ. ಹೀಗಾಗಿ 3 ಮಂತ್ರಗಳಲ್ಲಿ, 3 ಗ್ರಹಗಳ ಮಂತ್ರಗಳಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಉಳಿದದ್ದು ಎಲ್ಲವೂ 6 ಗ್ರಹಗಳ ಮಂತ್ರಗಳು ಇವತ್ತು ಬದುಕಿನಲ್ಲಿ ನಮ್ಮ ಚಾಲ್ತಿಯಲ್ಲಿ ಹೇಗೆ ಉಂಟು ಹಾಗೆ ಇದೆ. ಹೀಗೆ ಅಗ್ನಿಪುರಾಣ ಎಲ್ಲ ಗ್ರಹಗಳ ಋಂಗ್ಮಂತ್ರಗಳನ್ನು ಉಲ್ಲೇಖ ಮಾಡಿ ಹೋಮ ವಿಧಾನವನ್ನು ಹೇಳ್ತದೆ. ಹಾಗಾಗಿ ನಾವು ಋಗ್ವೇದ ಮಂತ್ರಗಳು ದೇವತೆಗಳನ್ನು ಹೇಳುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇದು ಆಚಾರ್ಯರಿಗೆ ಸಮ್ಮತವಾದ, ಸೂತ್ರಕಾರರಿಗೆ ಸಮಾಕರ್ಷಾತ್ ಸೂತ್ರದಿಂದ ಇತರ ದೇವತೆಗಳನ್ನು ಸಹ ಋಗ್ಮಂತ್ರಗಳು ಒಬ್ಬ ಋಷಿಯ ಚಿಂತನೆಯಂತೆ ಹೇಳುತ್ತದೆ ಅಂತ. ಒಬ್ಬ ಕೇಳುತ್ತಾನೆ ಕಾಣುತ್ತಾನೆ ಅಂತಾದರೆ, ಒಂದು ಮಂತ್ರದಿಂದ ಸವಿತ್ರ ದೇವತೆಯನ್ನು ಸೂರ್ಯ ದೇವತೆಯನ್ನು ಒಬ್ಬ ಕಾಣುತ್ತಾನೆ ಅಂತಾದರೆ ಆ ಮಂತ್ರಕ್ಕೆ ಸೂರ್ಯ ಖಂಡಿತವಾಗಿ ಅರ್ಥ ಆಗ್ತಾನೆ.
ಆ ಮಂತ್ರದಿಂದ ಸೂರ್ಯನೊಳಗಿನ ನಾರಾಯಣನನ್ನು ಕಂಡಿದ್ರೆ ನಾರಾಯಣನನ್ನು ಖಂಡಿತ ಅರ್ಥವೇ, ಆದರೆ ಅದರ ಜೊತೆಯಲ್ಲಿ ಸೂರ್ಯನನ್ನು ಕಂಡ್ರೆ ಸೂರ್ಯನೂ ಅರ್ಥ ಆಗ್ತದೆ ಅಂತ ಹೇಳಿ ಸ್ಪಷ್ಟವಾಗಿ ಪ್ರತೀಕದ ನೆಲೆಯಲ್ಲಿ, ಯಾಕೆಂದ್ರೆ ಭಗವಂತ ಮುಖ್ಯ ಅರ್ಥ, ಆ ಭಗವಂತನ ಅರ್ಥದ ನೆಲೆಯಲ್ಲಿ ಪ್ರತೀಕವೂ ಒಂದರ್ಥ ಆಗ್ತದೆ. ಪ್ರತೀಕದು ಚೇತನ ಆಗುವಾಗ ಅದಕ್ಕೆ ಒಂದು ಅರ್ಥ ಬೇಕೇ ಬೇಕು. ಜಡವಾದ ಪ್ರತೀಕವನ್ನು ನಾವು ಅರ್ಥ ಹೇಳದಿದ್ರೂ ಚೇತನವಾದ ಅಗ್ನಿ ಎನ್ನುವುದೊಂದು ಪ್ರತೀಕ ಆದರೆ, ಅಗ್ನಿ ದೇವತೆ ಎನ್ನುವುದು ಪ್ರತೀಕ ಆದರೆ ಅಗ್ನಿದೇವತೆಯನ್ನು ಅದು ಹೇಳಬೇಕು ಅಂತರ ಅದರೊಳಗಿರತಕ್ಕ ಭಗವಂತನನ್ನು ಅಗ್ನಿ ನಾರಾಯಣನನ್ನು ಅಂತ ಹೇಳಬೇಕು. ಅದರ ಮಧ್ಯದಲ್ಲಿ ಪ್ರಾಣತತ್ವವನ್ನು ಹೇಳಬೇಕು. ಯಾಕೆಂದರೆ ಯಾವುದೇ ಒಂದು ಪರಮಾತ್ಮನಿಗೆ ಪ್ರತೀಕ ಆಗಬೇಕಾದ್ರೆ ಪರಮಾತ್ಮ ಮತ್ತು ದೇವತೆಯ ನಡುವೆಯಲ್ಲಿ ಶುದ್ಧವಾದ ಒಂದು ಪ್ರತೀಕ ಬೇಕೇ ಬೇಕು, ಅದು ಪ್ರಾಣ ಪ್ರತೀಕ. ಈ ಅಗ್ನಿ ಎನ್ನುವುದು ಕೆಲವೊಮ್ಮೆ ಮೈಲಿಗೆ ಆಗಬಹುದು, ಅವನಿಗೆ ಅಸರಾವೇಶ ಬರಬಹುದು, ಅಸುರರು ಮುಟ್ಟಿ ಹಾಳು ಮಾಡಲಿಕ್ಕೆ ಬರ್ತದೆ ದೇವತೆಗಳ ಪ್ರತೀಕಗಳನ್ನು. ಅದನ್ನ ದೇವತೆಗಳ ಪ್ರತೀಕದ ಒಳಗೆ ಶುದ್ಧವಾದ ಪ್ರತೀಕ ಒಂದು ಪ್ರಾಣದೇವರು, ಆ ಪ್ರಾಣದೇವರ ಒಳಗೆ ಮತ್ತೆ ಭಗವಂತ ಅಂತ. ಹೀಗೆ ಮೂರು ಪ್ರತಿಮೆಯನ್ನು ಗೋಲಕ ತ್ರಿತಯಂವಾಪಿ ಅಂತ ಸ್ಪಷ್ಟವಾಗಿ ಪ್ರತೀಕದ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಆರಾಧನೆಯ ಕ್ರಮದಲ್ಲಿ. ಹೀಗೆ ನವಗ್ರಹಗಳ ಬಗ್ಗೆ ಪೂಜೆಯನ್ನು ಹೇಳುತ್ತಾ ಜ್ಯೋತಿಷ್ಯ ತನ್ನ ಪ್ರಕ್ರಮವನ್ನು ಸಾದರಪಡಿಸಿದೆ. ಮತ್ತೆ ಬರುವಂಥದ್ದು ನಮಗೆ ಕೆಲವು ವೇದಾಂಗಗಳ ಪರಿಚಯ, ವೇದಾಂಗಗಳ ಜೊತೆಯಲ್ಲಿ ಉಪವೇದಗಳ ಚಿಂತನೆ. ಉಪವೇದಗಳಲ್ಲಿ ಸ್ಥಾಪತ್ಯ ವೇದ ಒಂದು ಇದೆ, ಶಿಲ್ಪವೇದ, ಅದನ್ನು ನಾವು ಮೊದಲು ನೋಡಿದ್ದೇವೆ ದೇವಸ್ಥಾನ ಕಟ್ಟುವಾಗ ಅದರ ಬಗ್ಗೆ ಇರತಕ್ಕ ಕೆಲವು ಮಾಹಿತಿಗಳು. ಅದರ ಜೊತೆಯಲ್ಲಿ ಮತ್ತೊಂದು ನಾಟ್ಯ ಶಾಸ್ತ್ರ ಅಭಿನಯ ವೇದ, ಅದು ಒಂದು ಉಪವೇದವಾಗಿ ಹೊರಗೆ ಬಂದದ್ದು, ಅದರ ಬಗ್ಗೆಯೂ ಸ್ವಲ್ಪ ಮಾಹಿತಿ ಕೊಡ್ತಾನೆ. ಒಟ್ಟು 27 ಬಗೆಯ ನಾಟಕಗಳು ಉಂಟಂತೆ. ನಾವು ನಾಟಕ ಅಂತ ಕರೆಯುವುದು ಒಂದನ್ನು ಮಾತ್ರ, ಅದರಲ್ಲಿ ಮತ್ತೆ ಡಿಮ ಪ್ರಹತನ ಅಂಕ ವೀತಿ ಅಂತ ಹೇಳಿ ಬೇಕಾದಷ್ಟು ಉಂಟು. ಅದು ಎಷ್ಟು ಬಗೆ ಉಂಟು ಅಂದರೆ ಇವತ್ತು ನಮ್ಮ ಕಾವ್ಯಕಾರರು ಗುರುತಿಸುವುದಕ್ಕಿಂತಲೂ ಹೆಚ್ಚು ಬಗೆಯನ್ನು ಹೇಳ್ತದೆ, 27 ಪ್ರಭೇದ ಉಂಟು ಅಂತ. ಬೀದಿ ನಾಟಕ ಎನ್ನುವುದು ಅದು ಕೊಟ್ಟದ್ದು ಪುರಾಣವೇ, ಹಾಗೆ ಮಾಡಲಿಕ್ಕೆ ಬರುತ್ತೆ ಅಂತ. ವೇಷ ಹಾಕದೆ ಇದ್ದ ಜನರಲ್ಲೇ ನಾಟಕ ಮಾಡುವುದು ಬದುಕಿ ಒಂದು ದೊಡ್ಡ ನಾಟಕ, ಅದರ ಸೂತ್ರಧಾರ ಭಗವಂತ ಇದ್ದಾನೆ. ಹಾಗಾಗಿ 27 ಬಗೆಯ ಅಗ್ನಿ ನಾಟಕಗಳನ್ನು ಉಲ್ಲೇಖ ಮಾಡ್ತಾನೆ, ಅದರಲ್ಲಿ ಬಂಧಗಳನ್ನು ಮತ್ತೆ 8 ಬಗೆಯಲ್ಲಿ ಚಿಂತನೆ ಕೊಡ್ತಾನೆ, ಅದರ ಜೊತೆಯಲ್ಲಿ ಸಮಸ್ಯೆಗಳು ಅದು 7 ಬಗೆ ಅಂತಾನೆ. ಇದೆಲ್ಲ ಕಾವ್ಯ ಪ್ರಕಾರಗಳು, ಅದು ಹೇಳುತ್ತಾ ಹೋದರೆ ಕಾವ್ಯ ಪಾಠ ಆಗಬೇಕಾಗುತ್ತೆ. ಮತ್ತೆ ಪ್ರಹೇಲಿಕಾಗಳು, ಅದು ಆರುಮುಖದಲ್ಲಿ ಉಂಟು ಅಂತ. ಇದೆಲ್ಲ ಸಾಮಾನ್ಯವಾಗಿ ತಲೆ ಹೆಚ್ಚಿದ್ದವರಿಗೆ ಬೇಕಾದ್ದು, ಹೇಗೆ ಅದನ್ನು ಖರ್ಚು ಮಾಡಲಿಕ್ಕೆ ಬರುತ್ತೆ ಅಂತ ಅಷ್ಟೆ, ಮತ್ತೇನಲ್ಲ. ಇಂತಹ ಪ್ರಭೇದಗಳನ್ನು ಉಲ್ಲೇಖ ಮಾಡುತ್ತಾ ಅಲಂಕಾರಗಳ ಬಗ್ಗೆ ಮಾತಾಡ್ತಾರೆ. ಅಲಂಕಾರ ಅಂದರೆ ಒಂದು ವಸ್ತುವನ್ನು ಹೇಳಬೇಕಾದ್ರೆ ವ್ಯಕ್ತಿಗೆ ಸ್ವಾತಂತ್ರ್ಯ ಇರುವುದರಿಂದ ಶಬ್ದಗಳ ಪ್ರಪಂಚವನ್ನಾತ ಸೆರೆ ಹಿಡಿದು ಕೂಡಿಸ್ತಾನೆ. ಇದು ನಾನೊಂದು ಕೂಡಿಸಿದ್ದೆ ಇಷ್ಟು ಹೇಳಲಿಕ್ಕೆ. ಆ ಶಬ್ದ ಪ್ರಪಂಚವನ್ನು ಕೂಡಿಸುವುದರಲ್ಲಿ ಅವನ ಒಂದು ಚಮತ್ಕಾರ ಕಾಣುತ್ತದೆ, ಅದು ಯಾವುದು ಅಂತ ಗುರುತಿಸುವುದೇ ಅಲಂಕಾರ ಅಂತ ಹೇಳ್ತಾರೆ. ನಿಮಗೆ ಅರ್ಥ ಆದರೆ ಅಲಂಕಾರ ಆಯಿತು ನನಗೆ, ಇಲ್ಲಾದರೆ ನಿಮಗೆ ಅಲಂಕಾರ ಅಷ್ಟೆ. ಅದರಲ್ಲಿ 5 ಬಗೆ ಇದೆ. ಮತ್ತೆ ವಿಷಯ, ಮಧುರ, ಲಲಿತ, ಪ್ರೌಢ, ಭದ್ರ, ಪರುಷಯ, ಸಹ ಅಂತ ಹೇಳುವಾಗ ಬಾರಿ ಚಂದವಾಗಿ ಮೃದು ಮಧುರ ಪದಗಳ ಪುಂಜಗಳನ್ನು ಉಪಯೋಗಿಸಿಕೊಂಡು ಕಿವಿಗೆ ಸುಮಧುರವಾಗಿ ಲಾಸ ವಿಲಾಸಗಳಂತೆ ಕೇಳುವಂತಾದರೆ ಅದು ಮಧುರ. ಅದರಲ್ಲಿಯೂ ಸ್ವಲ್ಪ ಹೆಚ್ಚು ರಂಗು ಇದ್ದರೆ ಅದು ಲಲಿತ, ಸ್ವಲ್ಪ ಗಡಸು ಕಂಡರೆ ಅದು ಪ್ರೌಢ, ಭಾರಿ ಕಿಮ್ಮತ್ತಿದ್ದರೆ ಅದು ಭದ್ರ. ಕಠೋರವಾದ ಗಟ್ಟಿಮುಟ್ಟಾದ ಪದ ಕದಂಬಗಳಿಂದ ಅದು ನಮ್ಮನ್ನು ಸೂರೆಗೊಳ್ಳುತ್ತಾ ಹೋದರೆ ಅದು ಸ್ವಲ್ಪ ಪರುಷ, ಸ್ವಲ್ಪ ಕಷ್ಟ ಅಂತ. ಇಷ್ಟು 5 ಪ್ರಭೇದಗಳಿಂದ ಶಬ್ದಗಳನ್ನು ಹಾಕಿ ವಿಷಯವನ್ನು ಸೆರೆ ಹಿಡಿದು ಮನುಷ್ಯನ ಕಿವಿಯೊಳಗೆ ತೂರಿಸಲಿಕ್ಕೆ ಬರ್ತದೆ ಅಂದಾನೆ. ಇದು ಕೇವಲ ಶಬ್ದಾಲಂಕಾರ, ಇದರಲ್ಲಿ ಮತ್ತೆ ಅರ್ಥವನ್ನು ತುಂಬಿಸ್ಲಿಕ್ಕೆ ಆಗ್ತದೆ ಅಂದಾರೆ. ಅರ್ಥಾಲಂಕಾರಗಳನ್ನು ಮೂಲವಾಗಿ ವ್ಯಾಸರಿಗೆ ಹೇಳಿದ್ದು ಅಗ್ನಿಪುರಾಣದಲ್ಲಿ 8. ಇವತ್ತು 8 ಹೋಗಿ 80 ಆಗಿದೆ, 80 ಹೋಗಿ 800 ಆಗುವುದುಂಟು. ಎಷ್ಟು ಪ್ರಕಾರದಲ್ಲಿಯೂ ಜನರಿಗೆ ಖುಷಿಯಾಗುವಂತೆ ಶಬ್ದಗಳನ್ನು ಉಪಯೋಗಿಸ್ಲಿಕ್ಕೆ ಬರುತ್ತೆ. ನಾನೊಮ್ಮೆ ಹೇಳಿದ್ದು ಉಂಟು, ಈ ಮಳೆಗಾಲವನ್ನು ಕಂಡಾಗ ಅತಿ ಚಿಕ್ಕ ತುಣುಕು ಕವಿಯಾಗಿ ನಿಂತು ಮಾತಾಡುವುದಾಗಿದ್ದರೆ ಅಂತ, ಇಷ್ಟೇ, ಕಪ್ಪೆ ಹಾರಿತು, ನೀರು ಕುಣಿಯಿತು ಅಂತ. ಎಂತ ಹೊಸತ್ತು ಕಾಣಲಿಲ್ಲ ನಿಮಗೆ, ಆದರೆ ನನಗೆ ಅದು ಹೊಸತ್ತು ಕಾಣುತ್ತಾ 3 ದಿನ ಕಳೆದಿದ್ದೇನೆ ಅದರಲ್ಲಿ, ಅಷ್ಟು ಖುಷಿಯಲ್ಲಿ. ಅದೇ ಕವಿ ಅಂದ್ರೆ ಅಷ್ಟೇ, ಮತ್ತೇನಲ್ಲ, ಅದೇ ಅರ್ಥಾಲಂಕಾರದ ಸೊಬಗು. ಕಪ್ಪೆ ಹಾರಿತು ಅನ್ನುವುದು ಒಂದು ಕ್ರಿಯೆ, ಪ್ರಕೃತಿಯಲ್ಲಿ ನಡೆದ ಒಂದು ಘಟನೆ, ಸಹಜವಾದ ಜೈವಿಕವಾದ ಒಂದು ಕ್ರಿಯೆ. ಅದು ಹಾರಬೇಕು ಅಂತಾದರೆ ನೀರು ತುಂಬಲೇಬೇಕು, ನೀರು ತುಂಬದೆ ಅದು ಹಾರುವುದಿಲ್ಲ, ಕೆಸರಿಗೆ ಅದು ಹಾರೋದು. ನೀರು ಕುಣಿಯಿತು ಅಂದಾಗ ನೀರಿಗೊಂದು ಖುಷಿ, ನಾನು ತುಂಬಿ ಬಂದಾಗ ನನಗೊಂದು ಜೀವ ಪ್ರವೇಶ ಆಗ್ತಾ ಇದೆ ಅಂತ. ಅದು ಪ್ರಕೃತಿ ಎಷ್ಟು
ಖುಷಿ ಪಡ್ತದೆ ಅಂತ ಕುಣಿಯುವುದನ್ನು ನೋಡಲಿಕ್ಕೆ ಬರುತ್ತದೆ. ಇನ್ನು ನೀವು ಕುಣಿತಾ ಕೂತ್ಕೊಳ್ಳಿ, ಕಪ್ಪೆ ಹತ್ತಿರ ಹೋಗಿ ಅಷ್ಟೇ. ವಾಸ್ತವವಾಗಿ ಅರ್ಥ ಅಲಂಕಾರಗಳನ್ನು ಹುಡುಕಿದ್ದಷ್ಟು ಮತ್ತೆ ಮುಂದುವಾಗಲಿಕ್ಕೆ ಬರ್ತದೆ. ಎಷ್ಟು ಅರ್ಥಗಳನ್ನು ತುಂಬಿಸಬಹುದು ಅದಕ್ಕೆ ಹೃದಯ ದೊಡ್ಡದಿರಬೇಕಷ್ಟೆ. ಅದನ್ನು ಸಹೃದಯರು ಅಂತ ಕರೀತಾರೆ ಸಾಮಾನ್ಯವಾಗಿ. ಇದಕ್ಕೂ ಮುಂದಕ್ಕೆ ಕಾವ್ಯಗಳ ಪ್ರಭೇದವನ್ನು ಉಲ್ಲೇಖ ಮಾಡುತ್ತಾನೆ. ಎರಡು ಬಗೆಯ ಕಾವ್ಯಗಳುಂಟು. ಇದೆಲ್ಲ ನೀವು ಯಾಕೆ ಕೇಳಬೇಕು ಅಂದರೆ ಅಗ್ನಿಪುರಾಣದಲ್ಲಿ ಇದೆ ಅಂತ ಹೇಳಿ. ಕೊನೆಗೆ ಅದೆಲ್ಲ ಮಮ್ಮಟ ಮುಂತಾದವರು ಗೊಮ್ಮಟ್ಟರು ಬಂದು ಉಲ್ಲೇಖ ಮಾಡಿದ್ರು, ಹಿಂದಿನವರಿಗೆ ಚೂರು ಗೊತ್ತಿಲ್ಲ ಹೇಳಬೇಡಿ ಅಂತ. ಎಲ್ಲವೂ ವ್ಯಾಸರ ಉಚ್ಚಿಷ್ಟ, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ವೇದವ್ಯಾಸರು ಕೈ ಆಡಿಸಿದ ಸಂಗತಿಯೇ ಇಲ್ಲ. ಅದನ್ನು ಮತ್ತೆ ಹಿಂಜಿ ಹಿಸುಕಿ ಬೇರ್ಪಡಿಸಿ ಬೇರೆ ಮಾಡಿ ದೊಡ್ಡದು ಮಾಡಿ ಅದನ್ನು ತೋರಿಸಿಕೊಟ್ಟವರು ಮುಂದಿನ ಕವಿವರಿಯರು. ಕಾವ್ಯಕ್ಕೆ ಬಂದಾಗ ಎರಡು ಬಗೆ, ಹೇಳಬೇಕಾದ ಸೊತ್ತನ್ನು ಸಂಗತಿಯನ್ನು ಪದ್ಯದಲ್ಲಿ ಸೆರೆ ಹಿಡಿಯುವುದು, ಒಂದು ನಡೆಯಲ್ಲಿ ನಿಲ್ಲಿಸುವುದು, ಅದಕ್ಕೆ ಪದ್ಯಕಾವ್ಯ ಅಂತ ಹೆಸರು. ಒಂದು ಉಸಿರು ಹಿಡಿಯದೆ ನಿಲ್ಲಿಸದೆ ಓಡಿಸುವುದು, ಅದಕ್ಕೆ ಗದ್ಯಕಾವ್ಯ ಅಂತ ಹೆಸರು. ಗದ್ಯದಲ್ಲಿ ಮತ್ತೆ ಐದು ಬಗೆ ಉಂಟು. ಪದ್ಯದಲ್ಲಿ ತುಂಬ ಬಗೆ ಉಂಟು, ನಮಗೆ ಬೇಡದು. ಅದನ್ನು ಕರೆಯಬೇಕಾದ್ರೆ ಪದ್ಯವನ್ನು ಕರೀಲಿಕ್ಕೆ ಬರುತ್ತೆ. ಮಹಾಕಾವ್ಯಂ ಕಲಾಪಶ್ಚ ಪದ್ಯಬಂಧ ವಿಶೇಷಕಂ ಮುಕ್ತಕಂ ಕುಲಕಂಚೇತಿ ಕುಲಕಂ ಕೋಶಃ ಇತಿ ಪದ್ಯ ಕದಂಬಕಂ ಅಂತ. ಪದ್ಯದಲ್ಲಿ ತುಂಬ ಬಗೆ ಉಂಟು, ಎಷ್ಟು ಗಮ್ಮತ್ತು ಮಾಡಲಿಕ್ಕೆ ಬರುತ್ತದೆ ಪದ್ಯ ಚಮತ್ಕಾರ ಅಂದರೆ. ಆಚಾರ್ಯರೇ ಒಂದು ಶ್ಲೋಕ ಮಾಡುತ್ತಾ ಅದನ್ನು ವಿಪರೀತವಾಗಿ ಓದಿ ಎಂದು ಹೇಳ್ತಾರೆ. ಎಲ್ಲಿಯಾದರೂ ಉಂಟ ಹಾಗೆ ಹೇಳಿಬಿಡುವುದು ಸೀದಕ್ಕೆ, ಅದಕ್ಕೊಂದು ಅರ್ಥ ಬರ್ತದೆ. ಅದನ್ನು ವಿಪರೀತವಾಗಿ ಓದಿಬಿಡಿ, ಅದಕ್ಕೆ ಇನ್ನೊಂದು ಅರ್ಥ ಬರ್ತದೆ ಅಂತ. 32 ಅಕ್ಷರವನ್ನು ಒತ್ತಟ್ಟಿಗೆ ಹೇಳಿಬಿಟ್ಟು 32ನೇ ಅಕ್ಷರದಿಂದ 1ನೇ ಅಕ್ಷರದವರೆಗೆ ಬರಬೇಕು. ಈಗ ಎರಡನೇ ಬಾರಿ 32ನೇ ಅಕ್ಷರ ಒಂದಾಗಿದೆ, 31ನೇ ಅಕ್ಷರ 32ನೇದಾಗಿದೆ. ಹೀಗೆ ಇದನ್ನು ಉಪರಾಟಿಯಾಗಿ ತಿರುವು ಮುರುವಾಗಿ ಓದಿಕೊಂಡ್ರೂ ಅರ್ಥ ಬರುವಂತೆ ಮಾಡಿಕೊಳ್ಳತಕ್ಕ ಚಮತ್ಕಾರಗಳು ಪದ್ಯದಲ್ಲಿ ಹೇರಳವಾಗಿ ಬರ್ತವೆ. ಇದನ್ನೆಲ್ಲ ಅಗ್ನಿ ಉಲ್ಲೇಖ ಮಾಡಿದ. ಜೊತೆಯಲ್ಲಿ ಗದ್ಯಕಾವ್ಯಕ್ಕೆ ಬಂದಾಗ ಐದು ಬಗೆ ಅಂತಾನೆ. ಆಖ್ಯಾಯಿಕ ಖಂಡಕಥ, ಆಖ್ಯಾಯಿಕ ಕಥಾಖಂಡ ಕಥಾ ಪರಿಕಥಾ ತಥಾ ಕಥಾನಿಕೇತಿ ಮನ್ಯಂತೆ ಗದ್ಯಕಾವ್ಯಂತು ಪಂಚದ ಅಂತ. ಆಖ್ಯಾಯಿಕೆ ಹಿಂದಿನವರ ವೃತ್ತಾಂತವನ್ನು ಬಹಳ ಸುಂದರವಾಗಿ ನಮಗೆ ಸಿಗುವಂತೆ ಮಾಡುವ ಒಂದು ಪುಸ್ತಕ, ಅದನ್ನು ಆಖ್ಯಾಯಿಕೆ ಅಂತ ಹೇಳ್ತಾರೆ. ಅವರೇನು ಅದರಲ್ಲಿ ಹೊಸತ್ತು ಸೇರ್ಪಡಿಸಲಿಲ್ಲ, ಇದ್ದದ್ದನ್ನು ಇದ್ದ ಹಾಗೆ ನಮಗೆ ಖುಷಿಯಾಗುವಂತೆ ಬರೆದುಕೊಟ್ಟಿದ್ದಾರೆ. ಇದೊಂದು ಗದ್ಯದ ಕಾವ್ಯ ಕ್ರಮ. ಮತ್ತೊಂದು ಕಥೆ, ನಮಗೆ ಇಷ್ಟವಾದಂಥ ಒಂದು ಕಥೆಯನ್ನು ಬರೆದುಕೊಟ್ಟದ್ದು. ಅದು ಇರಬೇಕು ಅಂತ ಇಲ್ಲ, ದಶಕುಮಾರ ಚರಿತೆಯಂತೆ ದಂಡಿದ್ದು ಅದು ಓದಲೇಬೇಕು ನೀವು, ಇಲ್ಲದಿದ್ದರೆ ದಂಡ ಆಗ್ತೀರಿ ನೀವು. ಕನ್ನಡದಲ್ಲಿ ಅದು ಬಂದಿದೆ ಕೆಲವು ಕಡೆಯಲ್ಲಿ, ಸ್ವಲ್ಪ ಮಟ್ಟಿಗೆ ಆದರೆ ಬಹಳ ಚಂದ ಇದೆ, ನಮ್ಮನ್ನು ಅದು ಓದಿಸಿಕೊಂಡು ಹೋಗ್ತದೆ. ಅದನ್ನು ಕಥೆ ಅಂತ ಕರೀತಾರೆ ಸಾಮಾನ್ಯವಾಗಿ. ಆಖ್ಯಾಯಿಕ ಕಥಾಚೇತಿ. ಮತ್ತೊಂದು ಕತೆ ಉಂಟು, ಖಂಡಕಥಾ ಅಂತ, ತುಂಡು ಕತೆ. ಅದು ಮೇಘ ದೂತ ಎಲ್ಲ ತುಂಡು ಕತೆ ಇದ್ದಾಗೆ ಒಂದು ಚೂರಿಗೆ ಮುಟ್ಟಿ ಹೋಗ್ತದೆ. ಇವತ್ತೊಂದು ಮೇಘದೂತಕ್ಕೆ ಬಂದದ್ದು ನೋಡಬೇಕು ಸಂದೇಶಗಳು ಏನೋ. ಆವತ್ತು ಒಂದು ಮೇಘದ ಜೊತೆಯಲ್ಲಿ ಒಬ್ಬ ವಿದ್ಯಾರ್ಥಿ ಏನೋ ಹೇಳಿ ಕಳುಹಿಸಿದ ಸಂದೇಶ, ಪ್ರಿಯ ಸಂದೇಶ. ಅದಕ್ಕೆ ಪ್ರತಿ ಸಂದೇಶ, ಮತ್ತೆ ಪುನಃಸಂದೇಶ, ಮತ್ತೆ ಪ್ರತಿ ಸಂದೇಶ ಬರ್ತಾನೇ ಉಂಟು. ಮೇಘಗಳೇನೋ ಹೋಗಿ ಆಗಿವೆ, ಯಾರ್ಯಾರೋ ಈಗ ಸಂದೇಶಕ್ಕೆ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಇದೆಲ್ಲ ಕವಿಗಳ ಬುದ್ಧಿಮಂತಿಗೆ. ಹಾಗೆ ಖಂಡ ಕತೆ, ತುಂಡು ಕತೆ. ಇನ್ನೂ ಮುಂದಕ್ಕೆ ಹೋಗುವಾಗ ನಾವಿವತ್ತು ಮಿನಿ ಕತೆ ಹೇಳ್ತೇವಲ್ಲ, ಅದನ್ನು ಅಗ್ನಿಪುರಾಣ ಉಲ್ಲೇಖ ಮಾಡ್ತದೆ. ಪರಿಕಥಾ ತಥ ಅಂತ ಮಿನಿ ಕತೆ, ಸಣ್ಣದು ಚೂರೇ ಕತೆ ಚಿಕ್ಕದರಲ್ಲಿ. ಅದು ಪೋಸ್ಟ್ ಕಾರ್ಡಲ್ಲಿ ಹಿಡಿಯಬೇಕು, 300 ಶಬ್ದಕ್ಕಿಂತ ಹೆಚ್ಚು ಹೋಗಬಾರದು. ಇಂಥ ಕತೆಗಳಿಗೆಲ್ಲ ಅದಕ್ಕೆ ಅವಕಾಶ ಕೊಡುತ್ತದೆ ಪರಿಕಥಾ ಅಂತ. ಅದನ್ನು ಉಪಕಥೆ ಅಂತ ಕರೀತಾರೆ ಬೇಕಾದ್ರೆ, ಅಥವಾ ಪರಿಕತೆ. ಇನ್ನೊಂದಕ್ಕೆ ಸೇರಿಸ್ಲಿಕ್ಕಿರುವುದು ಅದೇ ರೋಚಕ ಅಲ್ಲ, ಅದು ಇದ್ದಾಗ ಇನ್ನೊಂದಕ್ಕೆ ರೋಚಕ ಆಗುತ್ತೆ ಅಂತ. ಮತ್ತು ಒಂದು ಕತೆ ಇದೆ ಕಥಾನಿಕ ಅಂತ, ಅದಕ್ಕೆ ಹೆಸರು. ಅದ್ಯಾಕೆ ಅಂದರೆ ಆ ಕತೆ ಅದು ಕರುಣೆಯನ್ನೇ ಬಣ್ಣಿಸುವುದು ಅಂತ. ಪಾಪ ಅಯ್ಯೋ ಅಂತ ಕೇಳಬೇಕು, ಅಳ್ಳಿಕೆ ಬರುತ್ತೆ. ಹೆಚ್ಚಾಗಿ ಸಾಮಾನ್ಯವಾಗಿ ದುರಂತ ಕತೆಗಳಿದ್ದಾಗ ಕೊನೆಗಿಬ್ಬರು ಸಾಯುವುದು, ಅಯ್ಯೋ ಪಾಪ ಅನಿಸ್ತದೆ. ನಿಜವಾಗಿ ಸಾಯುವುದಿಲ್ಲ, ಕಥೆಯಲ್ಲಿ ಸಾಯಿಸದಿದ್ದರೆ ಅಯ್ಯೋ ಪಾಪ ಅನಿಸುವುದು, ಅದು ಕಥಾನಿಕೆಯ ಪ್ರಭೇದ ಅಂತ. ಹೀಗೆ ಕತೆಗಳನ್ನು ಐದು ಬಗೆಯಿಂದ ತರಲಿಕ್ಕೆ ಬರುತ್ತೆ. ಕರುಣರಸಕ್ಕೆ ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಉಳಿದ ರಸಗಳಿಗೆಲ್ಲ ಕತೆಗೊಂದು ಕತೆ ಅಂತ ಇಲ್ಲ, ರಸಗಳಿಗೊಂದು ಕತೆ ಇಲ್ಲ. ಕರುಣರಸಗಾದರೆ ಅದಕ್ಕೊಂದು ಕತೆ ಇದೆ, ಅದಕ್ಕೆ ಕಥಾನಿಕ ಅಂತ ಕರೆದು ಹೀಗೆ ಐದು ಬಗೆಯಿಂದ ಗದ್ಯಕಾವ್ಯವನ್ನು ಮಾಡಲಿಕ್ಕೆ ಬರುತ್ತೆ ಅಂತ ಕಾವ್ಯ ಪ್ರಪಂಚವನ್ನು ನಮಗೆ ತೋರಿಸಿಕೊಟ್ಟು ಇದನ್ನೆಲ್ಲ ವ್ಯಾಸರು ಯಾಕೆ ನಮಗೆ ಪರಿಚಯಿಸಿದ್ರು ಕೇಳಿದರೆ, ತಮ್ಮ ಮಹಾಭಾರತದಲ್ಲಿ ಇದರ ಪ್ರಯೋಗ ಮಾಡಿದ್ದಾರೆ ಅಂತ. ವ್ಯಾಸರು 100,000 ಕೃತಿಯಲ್ಲಿ ತನ್ನ ಮಹಾಭಾರತದಲ್ಲಿ ಗದ್ಯ ಪ್ರಯೋಗ ಮಾಡಿದ್ದಾರೆ. ಮಹಾಭಾರತ
ಕೇವಲ ಶ್ಲೋಕ ಅಲ್ಲ, ಅದರಲ್ಲಿ ಗದ್ಯವೂ ಇದೆ. ಆ ಗದ್ಯದಲ್ಲಿ ಮಾಧುರ್ಯ ಇದೆ, ಲಾಲಿತ್ಯ ಇದೆ, ಪ್ರೌಢತೆ ಇದೆ, ನಡುವೆ ಭದ್ರತೆ ಇದೆ. ಅದು ಸ್ವಲ್ಪ ಕೆಲವೊಮ್ಮೆ ಪರೋಶವೂ ಆಗಿ ಬರುತ್ತೆ. ಹೀಗೆ ಇದನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ, ಅಲಂಕಾರಗಳನ್ನು ತುಂಬಿಸಿದ್ದಾರೆ, ಶಬ್ದ ಚಮತ್ಕಾರ ಮಾಡಿದ್ದಾರೆ, ಯಮಕಗಳನ್ನು ಉಲ್ಲೇಖ ಮಾಡಿದ್ದಾರೆ, ಸಮಸ್ಯೆ ಇದೆ, ಪ್ರಹೇಲಿಕ ಇದೆ. ಇದನ್ನೆಲ್ಲ ಮಹಾಭಾರತದಲ್ಲಿ ನಾವು ಉದಾಹರಣೆಯಾಗಿ ಗುರುತಿಸಲಿಕ್ಕೆ ಬರುತ್ತೆ. ಇಡೀ ಕಾವ್ಯ ಪ್ರಪಂಚ ಅದು ಶಾಸ್ತ್ರ ಕಾವ್ಯದಲ್ಲಿ ಮಹಾಭಾರತದಲ್ಲಿ ಇದೆ ಅಂತ ನೋಡಲಿಕ್ಕೆ ಬರುತ್ತೆ ಎನ್ನುವ ದೃಷ್ಟಿಯಿಂದ ವ್ಯಾಸರು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಗ್ನಿಯಿಂದ ಹೇಳಿಸಿದ್ದಾರೆ. ಮತ್ತೆ ಅಗ್ನಿ ಅವನು ಮಾತಿನ ಒಡೆಯ, ಆದ್ರಿಂದ ಎಲ್ಲದರ ಬಗ್ಗೆಯೂ ಮಾತಾಡಬೇಕು. ಅವನು ಕೇವಲ ಬಿಸಿ ಮಾತು ಮಾತ್ರ ಬರಬಾರದು, ಮಳೆಗಾಲದಲ್ಲಿ ಚಳಿ ಮಾತು ಅವನಲ್ಲಿ ಬರಬೇಕು. ಅದಕ್ಕೋಸ್ಕರ ಕಾವ್ಯ ಅಂದರೆ ಅದು ಕಾಂತಾ ಸಂಹಿತ ಇದ್ದ ಹಾಗೆ ಅಂತ, ಪುರಾಣಗಳು ಮಿತ್ರ ಸಂಹಿತೆಯಂತೆ, ವೇದಗಳು ಪ್ರಭು ಸಂಹಿತೆಯಂತೆ. ವೇದದಲ್ಲಿ ಅರ್ಹ ಸಂಧ್ಯಾಮುಪಾಸೀತ ಅಂತದೆ, ದಿನ ಹಗಲು ರಾತ್ರಿ ಎನ್ನದೆ ಸಂಧ್ಯಾವಂದನೆ ಬಿಡದೆ ನೀನು ಇರಬೇಕು ಅಂತ ಜೋರು ಮಾಡ್ತದೆ ಅದು ವೇದ. ಹಾಗೆ ಪುರಾಣಗಳು ಸಂಧ್ಯಾವಂದನೆ ಮಾಡಬೇಕು, ಮಾಡದಿದ್ದರೆ ಫಲ ಬರುವುದಿಲ್ಲ, ದೋಷ ಇರ್ತದೆ, ಇಂಥವರು ಸಂಧ್ಯಾವಂದನೆ ಮಾಡಿ ಇಷ್ಟೆಲ್ಲ ಎತ್ತರಕ್ಕೆ ಏರಿದ್ದಾರೆ ಅಂತ ಕತೆ ಹೇಳಲಿಕ್ಕೆ ಶುರು ಮಾಡ್ತದೆ. ಮಿತ್ರ ಸಂಹಿತೆ ಫ್ರೆಂಡ್ಲಿ ಮಾತಾಡಿದ ಹಾಗೆ ನಮ್ಮನ್ನು ಓದಿಸಿಕೊಂಡು ಹೋಗ್ತದೆ. ಇದು ಇನ್ನು ಮುಂದಕ್ಕೆ ಅಂತೆ ಕಾವ್ಯಗಳು. ಕಾವ್ಯಗಳು ಏನು ಮಾಡ್ತವೆ ಅಂದರೆ ಕಾಂತಾ ಸಂಹಿತೆಯಂತೆ, ಮಡದಿಯಂತೆ ಕೆಲಸವನ್ನು ಮಾಡಿಸುವುದುಂದ. ನಮ್ಮೇ ಮಾರರೆ, ಪ್ರವಚನಕ್ಕೆ ಹೋಗುವ ಬನ್ನಿ, ಪೇಟೆ ಸುತ್ತಿದಾಗೂ ಆಗ್ತದೆ ಸಂತೆ ಅಂತ ಹೇಳಿ ಕರ್ಕೊಂಡು ಬಂದು ಕುಳ್ಳಿರಿಸಿ ಪ್ರವಚನ ಕೇಳಿಸಿ ಮತ್ತೆ ಸಂತೆ ತೋರಿಸಿದ ಹಾಗೆ, ಕೊನೆಗೂ ತೋರಿಸಿದ್ದು ಸಂತೆ. ಹೀಗೆ ವಾಸ್ತವವಾಗಿ ಕಾಂತಾ ಸಂಹಿತೆಯಂತೆ ಕಾವ್ಯಗಳು ಮನುಷ್ಯ, ಯಾಕೆ ನಾನು ಕಾವ್ಯಗಳ ಬಗ್ಗೆ ಹೇಳಿದ್ದು ಕೊನೆಗೆ, ಮಡದಿಯರ ಬಗ್ಗೆ ಮಾತಾಡಿದ್ದೆ ಅಲ್ಲ. ವಾಸ್ತವವಾಗಿ ಸಂತೆ ತೋರಿಸಿದ ಕಾವ್ಯ ಏನು ಮಾಡುತ್ತೆ ಅಂದರೆ, ವೈಷ್ಣವ ಕಥೆ ಇರಲಿ ಶೈವ ಚಿಂತನೆ ಇರಲಿ ಬಹಳ ಸುಂದರವಾಗಿ ಬಣ್ಣಿಸ್ತಾ ಕೊನೆಗೂ ನಿಲ್ಲಿಸುವುದಿಲ್ಲ ಅಂದರೆ ಅದು ಅಷ್ಟರಲ್ಲಿ ನಿಲ್ಲಿಸ್ತದೆ. ಯಾವುದೇ ದೊಡ್ಡ ಸಂದೇಶದಲ್ಲಿ ನಮ್ಮನ್ನು ಸಂತೋಷ ಪಡಿಸುವುದಿಲ್ಲ, ಆಧ್ಯಾತ್ಮಿಕವಾಗಿ ಶಾಸ್ತ್ರೀಯವಾಗಿ ಆ ನೆಲೆಯಲ್ಲಿ ಹಾಗೆ ಹೇಳಿದೆ. ಹೀಗೆ ಕಾವ್ಯದ ಸೊಬಗನ್ನು ತಾನು ಗುರುತಿಸ್ಲಿಕ್ಕೋಸ್ಕರ ವೇದವ್ಯಾಸರು ಅಗ್ನಿಯಿಂದ ವಾಸ್ತವವಾಗಿ ಕಾವ್ಯ ಪ್ರಪಂಚವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಹೀಗೆ ಅಗ್ನಿ ಮಾತಿನ ಒಡೆಯನಾಗಿ ಎಲ್ಲವನ್ನೂ ಸೆರೆ ಹಿಡಿಯುವುದರಲ್ಲಿ ಇದನ್ನು ಉಲ್ಲೇಖ ಮಾಡ್ತಾನೆ. ಇನ್ನೆರಡು ಉಪವೇದಗಳು, ಒಂದು ಆಯುರ್ವೇದ, ಅದರ ಬಗ್ಗೆ ಬಹಳಷ್ಟು ಮಾತುಗಳು ಬರ್ತವೆ. ಅದರೊಟ್ಟಿಗೆ ಮತ್ತೊಂದು ಉಪವೇದ ಧನುರ್ವೇದ, ಅದನ್ನು ವರ್ಣಾಶ್ರಮ ಧರ್ಮದಲ್ಲಿ ಚಿಂತನೆ ಮಾಡುವ, ಕ್ಷತ್ರಿಯರಿಗೆ ಸಂಬಂಧಪಟ್ಟಂತೆ. ಆಯುರ್ವೇದವನ್ನು ಹಾಗೆ ಮಂತ್ರಶಾಸ್ತ್ರಕ್ಕೋಸ್ಕರ ಸಂಬಂಧಪಟ್ಟಂತೆ ಅದರಲ್ಲಿ ಚಿಕಿತ್ಸಾ ವಿಧಾನಗಳಿವೆ ಅಂತ. ಮತ್ತೊಂದು ಬಿಟ್ಟು ಹೋದದ್ದು ಕೃಚ್ಛ್ರೈಹಿ ವ್ರತೈಶ್ಚ ದಾನೈಶ್ಚ ಅನ್ನುವಲ್ಲಿ ದಾನಖಂಡವನ್ನು ನಾವು ಉಲ್ಲೇಖ ಮಾಡುತ್ತಾ ವೇದಾಂಗಗಳ ಬಗ್ಗೆ ಬಂದೆವು. ಅದರಲ್ಲಿ ಉಳಿದದ್ದು ಒಂದು ವ್ರತಖಂಡ. ವ್ರತಗಳನ್ನು ಮಾಡಬೇಕು ಅಂದಾಗ ಎಷ್ಟು ವ್ರತಗಳು, ಹೇಗೆ ವ್ರತಗಳು ಅಂದಾಗ ಎಲ್ಲ ತಿಥಿ ವಾರ ವೃಕ್ಷ ದಿವಸ ಮಾಸ ಋತು ಅಬ್ಧ ಅರ್ಕ ಸಂಕ್ರಮೆ, ಇಷ್ಟು ಉದ್ದಕ್ಕೆ ತಿಥಿವಾರರ್ಷ ದಿವಸ ಮಾಸರ್ತು ಅಬ್ಧಾರ್ಕ ಸಂಕ್ರಮೆ ನೃಸ್ತ್ರೀ ವ್ರತಾದಿ ವಕ್ಷ್ಯಾಮಿ ವಸಿಷ್ಠ ಶೃಣು ತಾನ್ನ ಕ್ರಮಾತ್. ಓ ವಸಿಷ್ಠರೇ, ನಿಮಗೆ ನಾನು ಮಾತು ಹೇಳುತ್ತೇನೆ ಅಂತ ಋಷಿಗಳ ಜೊತೆಗೆ ಅಗ್ನಿ ಸಂವಾದ ಮಾಡುತ್ತಾ ಹೇಳ್ತಾನೆ. ಪುರುಷರು ಮಾಡುವ ಮತ್ತು ಸ್ತ್ರೀಯರು ಮಾಡುವ ಎಲ್ಲಾ ವ್ರತಗಳನ್ನು ಉಲ್ಲೇಖ ಮಾಡುತ್ತೇನೆ. ವ್ರತ ಅಂದ್ರೆ ಅಂತ ಹೇಳಲಿಲ್ಲ ಮೊದಲು, ಅದು ಹೇಳಿಕೊಳ್ಳಿ. ಮತ್ತೆ ನಿಮ್ಮದು ತಿಥಿವ್ರತ ವಾರವ್ರತ ಅಂದ್ರೆ ಇದೆಲ್ಲ ಸರಿಯೇ ಉಂಟು, ಪುರಾಣ ಹೇಳಿದ ಹಾಗೆ ಆ ತಿಥಿ ಅಂತ ಮಾಡುವುದು. ಕೆಲವರು ಕೆಲವರು ವಾರ ಅಂತ ವ್ರತ ಮಾಡ್ತಾರೆ, ಕೆಲವರು ನಕ್ಷತ್ರ ವ್ರತ ಮಾಡ್ತಾರೆ, ಕೆಲವರು ತಿಂಗಳು ವ್ರತ, ಕೆಲವರು ವರ್ಷಕ್ಕೆ, ಕೆಲವರು ಸಂಕ್ರಾಂತಿ ವ್ರತ ಇದೆ, ಋತುವ್ರತ ಇದೆ, ಎಲ್ಲ ವ್ರತಕ್ಕೂ ವ್ಯವಸ್ಥೆ ಉಂಟು ಅಂತಾರೆ ಅಗ್ನಿ ಹೇಳ್ತಾ. ವ್ರತ ಅಂದ್ರೆ ವ್ರತಂ ಹಿ ಕರ್ತೃ ಸಂತಾಪಾತ್ ತಪ ಇತ್ಯಭಿಧೀಯತೆ. ವ್ರತ ಶಬ್ದಕ್ಕೆ ಇಲ್ಲಿ ಒಂದು ಸೊಗಸು ಅರ್ಥ. ವ್ರತ ಅಂದ್ರೆ ಹೊಸತು ಏನು ಅಲ್ಲ, ಅದು ತಪಸ್ಸು ಅಂತ ಅರ್ಥ. ನಾವು ತಪಸ್ಸನ್ನೇ ವ್ರತ ಅಂತ ಕರೆದದ್ದು ಅಂತ ಅದಾಗಬಹುದು. ಅದ ಋಷಿಗಳದ್ದೆಲ್ಲ ವ್ರತ ಏನು, ಅದು ತಪವನ್ನೇ ವ್ರತ ಅಂತ ಕರೆದದ್ದು ಅಂತ. ತಪಸ್ಸು ಯಾಕೆ ಬೇಕು ಅಂದ್ರೆ, ವ್ರತದ ಒಂದು ಕ್ರಮದಲ್ಲಿ ಪರಿಕ್ರಮದಲ್ಲಿ ಪೂರ್ಣತೆಯಲ್ಲಿ ಮೂರು ಅಂಗ ಸೇರ್ತದೆ. ಜಪ ಹೋಮಶ್ಚ ಸಾಮಾನ್ಯಂ ವ್ರತಾಂತೆ ದಾನಮೇವಚ ಅಂತ. ವ್ರತ ಮಾಡುವವ ಯಾವುದೇ ವ್ರತದ ಮೊದಲು ಒಳ್ಳೆಯ ರೀತಿಯಿಂದ ಅನುಷ್ಠಾನವನ್ನು ನಡೆಸಬೇಕು. ಜಪ ಉಂಟು, ನಾಮತ್ರಯ ಜಪ, ಅದು ಒಂದು ವ್ರತವೇ. ಹಾಗಾಗಿ ಜಪ ಮಾಡ್ತಾ ಇರಬೇಕು, ಜಪಕ್ಕೆ ಅನುಗುಣವಾಗಿ ಹೋಮ ಆಗಬೇಕು. ಅಥವಾ ಯಾವುದೇ ಒಂದು ವ್ರತದ ಉದ್ಯಾಪನೆ ಎಂದು ಹೋಮ ಇದೆ, ಅದಕ್ಕೆ ವ್ರತೋದ್ಯಾಪನ ಹೋಮ ಅಂತಲೇ ಹೆಸರು. ಮೂಲಮಂತ್ರದಿಂದ ದೇವರಿಗೆ ಆಹುತಿ ಕೊಡುವಂಥದ್ದು, ಇಷ್ಟ ದೇವತೆಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು, ಕೊನೆಗೆ ದಾನ ಮಾಡಲಿಕ್ಕೆ ಉಂಟು. ಸ್ವತ್ತುಗಳನ್ನು ಬಗೆ ಬಗೆ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳ ವಿನಿಮಯವನ್ನು ಹೇಳುತ್ತಾರೆ, ವಿತರಣೆಯನ್ನು ಹೇಳುತ್ತಾರೆ. ಹೀಗಾಗಿ ಒಂದು ವ್ರತ ಅಂದಾಗ ಮೂರು ವಸ್ತು ಸೇರ್ತದೆ.
ಈ ಮೂರು ವಸ್ತು ಇಲ್ಲದೇ ಇದ್ರೆ ಯಾವತ್ತೂ ಸಹ ವ್ರತ ಅಂತ ಅನಿಸಿಕೊಳ್ಳುವುದಿಲ್ಲ. ತ್ರಿಕರ್ಮ ಗ್ರತ್ತರ ದ್ವಿಜನ್ಮ ಮೃತ್ಯು ಅಂತಾನೆ. ನಾವು ವ್ರತ ಮಾಡುವುದು ಯಾಕೆ ಅಂದರೆ ಬಂದ ಹುಟ್ಟನ್ನು ನಿಲ್ಲಿಸಬೇಕು, ಸಾವೊಂದು ಸೊಗಸಾಗಿ ಬರಬೇಕು ಅಂತ. ಸತ್ತ ಬಳಿಕ ಬರಬಾರದು, ಬಂದದ್ದನ್ನು ನಿಲ್ಲಿಸಬೇಕು ಅಂತ. ಹುಟ್ಟು ಸಾವುಗಳ ಗಡಿಯನ್ನು ದಾಟ್ಲಿಕ್ಕೋಸ್ಕರ ಈ ಎಲ್ಲ ವ್ರತ ನಿಯಮಗಳ ವ್ಯವಸ್ಥೆಗಳು. ಯಜ್ಞೇನ ದಾನೇನ ತಪಸ ಅನಾಶಕೇನ ಅಂತ. ಒಂದು ದೇವರ ಪೂಜೆ ಮಾಡಲಿಕ್ಕೆ ಯಜ್ಞ, ಅದು ಅಗ್ನಿಮುಖದಿಂದ ಆಗಬೇಕು ವಿಶೇಷವಾಗಿ. ಮತ್ತೊಂದು ದಾನ ಆಗಬೇಕು, ಮತ್ತೊಂದು ತಪಸ್ಸಾಗಬೇಕು. ತಪಸ್ಸು ಅಂದರೆ ನಿರಂತರವಾದ ಜಪ, ಆ ಜಪಕ್ಕಾಗಿ ಉಪವಾಸ, ಅನಾಶನ, ಊಟ ಮಾಡದೇ ಇರುವುದು. ಅದನ್ನ ವ್ರತ ಅಂದರೆ ವ್ರತಂ ಹಿ ಕರ್ತೃ ಸಂತಾಪಾದ ತಪ ಇತ್ಯುಚ್ಯತೆ ತಪೈತ್ಯಭಿಧೀಯತೆ ತಪ ಸಂತಾಪೆ ಅಂತ. ಆತ ತನ್ನ ಇಂದ್ರಿಯಗಳನ್ನು ದೇಹವನ್ನು ದಂಡಿಸುವುದು ಶೋಷಿಸುವುದೇ ನಿಜವಾಗಿ ವ್ರತ. ವ್ರತ ಅಂದರೆ ಎಲ್ಲಿಯೂ ಸಹ ಸಮಭೋಜನ ವ್ರತ ಅಂತ ಇಲ್ಲ. ತಿನ್ನುವುದೊಂದು ಒಂದು ವ್ರತ ಮಾಡಿದ್ದೇನೆ ಹೇಳಿಕೊಂಡ್ರೆ ಎಲ್ಲಿಯಾದರೂ ಉಂಟು? ಹಾಗಿಲ್ಲ, ತಿನ್ನದು ಇರುವುದೇ ವ್ರತ. ಎಲ್ಲ ವ್ರತದಲ್ಲಿಯೂ ಬಿಡುವುದೇ ವ್ರತ ಹೊರತು ಹಿಡಿಯುವುದು ವ್ರತವೇ ಇಲ್ಲ, ತಿನ್ನುವ ಒಂದು ವ್ರತವೇ ಇಲ್ಲ. ಭೋಜನ ವ್ರತ ಮಾಡಿದ್ದೇನೆ ಈ ಸರ್ತಿ ನಾನು, ಪಂಚಭೋಜನ ವ್ರತ ಅಂದರೆ ಐದು ಬಾರಿ ದಿನಕ್ಕೆ ತಿನ್ನುವುದು, ಹತ್ತು ಬಾರಿ ಕುಡಿಯುವುದು ಅಂಥದ್ದೆಲ್ಲ ಇಲ್ಲೇ ಇಲ್ಲ. ದಶವ್ರತ ಪಂಚವ್ರತ ಅಂತ ಇಲ್ಲ. ಭೀಷ್ಮ ಪಂಚಕ ವ್ರತ ಉಂಟು ಏನು ಬಿಡುವುದು ಅಂತ, ವಿಷ್ಣು ಪಂಚಕ ಉಂಟು ಏನು ಬಿಡುವುದು ಅಂತ. ಹಾಗೆ ಇಲ್ಲೆಲ್ಲ ಕಡೆಯಲ್ಲಿ ಉಪವಾಸವನ್ನು ವ್ರತ ಅಂತ ಹೇಳ್ತಾರೆ ಅಂತ ತಿಳಿಸಿ ಅದನ್ನು ತಪಸ್ಸು ಅಂತ ಕರೆದು ಅದಕ್ಕೆ ಬೇಕಾದಂತಹ ವ್ರತ ನಿಯಮಗಳನ್ನು ನಡೆಸಬೇಕು ಅಂತಾರೆ. ಆ ವ್ರತವನ್ನು ಮಾಡುವಾಗ, ಉಪವಾಸ ಇರುವಾಗ ಯಾವುದೆಲ್ಲ ಬಿಡಬೇಕು ಅಂತ, ಇವತ್ತು ಉಪವಾಸದ ದಿನ ಏನು ಬಿಡಬೇಕು ಎನ್ನುವುದಕ್ಕೆ ಅತ್ಯಂತ ಇನ್ನೊಂದು ಇದಕ್ಕೆ ಸಂವಾದಿಯಾದ ಪ್ರಮಾಣವನ್ನು ನಾವು ಹಿಡಿಲಿಕ್ಕೆ ಸಾಧ್ಯ ಇಲ್ಲದಷ್ಟು ಮಟ್ಟಿಗೆ. ಅದರಿಂದ ಆಗ್ನೇಯ ಪುರಾಣ ಅತ್ಯಂತ ಪ್ರಶಸ್ತವಾದ ಒಂದು ಪುರಾಣ ಆಗಲಿಕ್ಕೆ ಕಾರಣ ನಮ್ಮ ಇವತ್ತಿನ ನಿತ್ಯದ ಒಂದು ಬಳಕೆಗೆ ಅನುಗುಣವಾದ ಒಂದು ಪ್ರಮಾಣ ಕೊಡುತ್ತೆ. ಪುಷ್ಪಾಲಂಕಾರ ವಸ್ತ್ರಾಣಿ ಧೂಪ ಗಂಧಾನುಲೇಪನಂ ಉಪವಾಸೇ ನಶಂಸಂತಿ ದಂಡದಾವನ ಮಂಜನಂ. ಇದು ಎಲ್ಲರೂ ಕೇಳಬೇಕಾದ ಸಂಗತಿ. ಏಕಾದಶಿ ಅಂದಾಗ, ಏಕಾದಶಿ ಮಾತ್ರ ಅಲ್ಲ, ಉಪವಾಸ ಇರುವ ದಿವಸ. ಯಾಕೆ ಉಪವಾಸ ಕೆಲವು ದಿವಸಗಳಲ್ಲಿ ಬರ್ತದೆ, ಗ್ರಹಣ ಕಾಲದಲ್ಲಿ ಬರ್ತದೆ, ವ್ರತ ಮಾಡುವವನಲ್ಲಿಯೂ ಬರ್ತದೆ. ವ್ರತ ಮಾಡುವವನಲ್ಲಿ ಇರ್ತದೆ ಉಪವಾಸ, ವ್ರತ ಮಾಡುವವ ಇದ್ದಾಗೆ ಇರ್ತದೆ ಅಂತ ಇಲ್ಲ. ವ್ರತ ಮಾಡುವವನಲ್ಲಿ ಉಪವಾಸ, ಗ್ರಹಣ ಕಾಲದಲ್ಲಿ ಉಪವಾಸ, ಮತ್ತು ಏಕಾದಶಿ ನಿತ್ಯ ಪ್ರಾಪ್ತವಾದ ಉಪವಾಸ. ಈ ಉಪವಾಸದಲ್ಲಿ ಏನು ಬಳಸಬೇಕು ಏನು ಬಳಸಬಾರದು ಅನ್ನುವಾಗ ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ. ನಾ ಇವತ್ತು ಉಪವಾಸ ಅಂದಾಗ ತಿನ್ನುವುದೊಂದಿಲ್ಲ, ಮತ್ತೆ ಮತ್ತೆ ಎಲ್ಲ ಇರ್ತದೆ. ತಿರುಗುವುದು, ಕೆಲವರು ಗಮ್ಮತ್ತುಂಟಂತೆ ಜಪ ಮಾಡುವಾಗ. ನನಗೆ ಮೊನ್ನೆ ಇತ್ತೀಚೆಗೆ ಬಂದ ಹಸಿ ಹಸಿ ಸುದ್ದಿ ಇದು, ನಾನು ಕೇಳಿದ್ದು ಜಪ ಮಾಡಿದ್ದು ಹೇಗೆ ಅಂತ ಕೇಳಿದರೆ, ಅವರು ಕಾಲ ಮೇಲೆ ಅಂತ ಹಾಕ್ಕೊಳ್ತಾರೆ ಅಂತ ಹಾಕ್ಕೊಳ್ಳೋದು ಬೇರೆ ಪ್ರಶ್ನೆ. ಅದರ ಒಟ್ಟಿಗೆ ಟಿ ವಿ ನೋಡ್ತಾ ಜಪ ಮಾಡೋದಂತೆ, ಈಗ ಕೌಂಟರ್ ಬಂದಿದೆ ಅಂತೆ, ಒಂದು ಕಡೆಯಿಂದ ಟಿ ವಿ ಆಗ್ತಾ ಇರ್ತದಂತೆ, ಅದೆಂಥದ್ದು ತ್ರಿಕೋಣ ಸರದಿಯೋ ಏನೋ ಸರದಿಗಳು ಆಗ್ತಾ ಇರ್ತವೆ, ಅದರೊಟ್ಟಿಗೆ ಇವರು ಟಿ ವಿ ನೋಡಿದ ಜಪ ಮಾಡುದು, ಅದು ಆಗ್ತಾ ಇರೋದು ಇದಾಗ್ತದೆ, ಇದು ಯಾವ ವಿಚಿತ್ರ ಜಪ ಅಂತ ಗೊತ್ತಾಗೋದಿಲ್ಲ. ಇದೆಲ್ಲ ಆಗುವುದಿಲ್ಲ ಅಂತಾರೆ. ಪುಷ್ಪಾಲಂಕಾರ ವಸ್ತ್ರಾಣಿ ಧೂಪ ಗಂಧಾನುಲೇಪನ ಉಪವಾಸೆ ನಶಂಸಂತಿ ದಂತದಾವನಂ ಅಂಜನಂ. ಪೌಡರ್ ಹಾಕೊಳ್ಳಿಕ್ಕಿಲ್ಲ, ಸ್ನೋ ಹಾಕೊಳ್ಳಿಕ್ಕಿಲ್ಲ, ಸೆಂಟ್ ಹಾಕೊಳ್ಳಿಕ್ಕಿಲ್ಲ, ಕಾಡಿಗೆ ಹಾಕೊಳ್ಳಿಕ್ಕಿಲ್ಲ, ಲಿಪ್ಟಿಕ್ ಹಾಕೊಳ್ಳಿ, ಎಲ್ಲ ಹೇಳ್ತಾ ಹೋಗ್ತಾರೆ ಅವರು. ಹಾಕೊಳ್ಳುವಂಥದ್ದು ಹೊರಗಿನಿಂದ ವಸ್ತು ಯಾವುದುಂಟು ಅದು ಯಾವುದು, ಪುಷ್ಪ ಮುಡಿದುಕೊಳ್ಳಿಕ್ಕಿಲ್ಲ ಅಂತಾರೆ. ಇದು ವಿಶೇಷ ಅಲಂಕಾರ ಮಾಡಲಿಕ್ಕಿಲ್ಲ. ಆದ್ರಿಂದ ದೇವಿ ಪ್ರತಿಮೆ ಇದ್ರೆ ಏಕಾದಶಿ ದಿವಸ ಪುಷ್ಪ ಹಾಕಲಿಕ್ಕೆ ಇಲ್ಲ, ಅರ್ಚನೆ ಇಲ್ಲ, ನಿಷಿದ್ಧ. ಪುಷ್ಪ ಅಲಂಕಾರ ವಸ್ತ್ರಾಣಿ, ಆವತ್ತು ವಿಶೇಷ ವಸ್ತ್ರಗಳನ್ನು ಓಡಿಸ್ಲಿಕ್ಕಿಲ್ಲ, ಹೊಸ ವಸ್ತ್ರದ ಬಟ್ಟೆಯ ಲಾಭ ಇಲ್ಲ ಆವತ್ತು. ಧೂಪ, ಆವತ್ತು ಧೂಪ ಇಲ್ಲ ದೇವರಿಗೆ, ಧೂಪಾರತಿ ದೀಪಾರತಿ ಏನೂ ಇಲ್ಲ, ನೈವೇದ್ಯ ಇಲ್ಲ ಅಂತ ಮೊದಲೇ ಗೊತ್ತುಂಟು ನಮಗೆ. ಗಂಧಾನ ಲೇಪನಂ, ಗಂಧ ಹಾಕಲಿಕ್ಕಿಲ್ಲ, ಸೋಪ್ ಹಾಕಿಕೊಂಡು ಸ್ನಾನ ಮಾಡಲಿಕ್ಕಿಲ್ಲ. ಇದೆಲ್ಲ ವ್ಯವಸ್ಥೆ ಅವರು ಉಪವಾಸದ ನಿಯಮದಲ್ಲಿ ಸೇರಿಸುವಂಥದ್ದು ಕ್ರಮ. ಅದರೊಟ್ಟಿಗೆ ದಂತದಾವನಂ ಅಂತಾರೆ, ಹಲ್ಲು ಉಜ್ಜಲಿಕ್ಕಿಲ್ಲ, ಬ್ರಷ್ನಿಂದಾಗಲಿ ಕಡ್ಡಿಯಿಂದಾಗಲಿ, ಮತ್ತೆ ಕೇವಲ ಕೈಯಿಂದ ಅಥವಾ ಬಾಯಿ ಮುಕ್ಕಳಿಸುವುದು ಒಂದು ಉಲ್ಲೇಖ ಮಾಡ್ತಾರೆ ಅವರು, ಬಿಡಿ. ಹೀಗೆ ವಾಸ್ತವವಾಗಿ ಏಕಾದಶಿ ದಿವಸ ಬಿಡಬೇಕಾದಂತಹ ಒಂದು ದೊಡ್ಡ ಸೂತ್ರವನ್ನು ಕೊಟ್ಟದ್ದು. ನಾನು ಹೇಳಿದೆ ಇದಕ್ಕೆ ಸಂವಾದವಾದ ಇನ್ನೊಂದು ಪ್ರಮಾಣವನ್ನು ಹುಡುಕಿದ್ರೆ ಪೂರ್ಣ ಪ್ರಮಾಣದಲ್ಲಿ ಸಿಗುವುದು ನೂರಕ್ಕೆ ನೂರು ಇಲ್ಲ, ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂತ. ಇಲ್ಲ ಅಂದರೆ ಇಡೀ ಪ್ರಪಂಚವನ್ನು ನಾನೇನು ಕಂಡವಲ್ಲ. ಶಬ್ದ ಪ್ರಪಂಚದಲ್ಲಿ ಅಷ್ಟು ಬಹಳ ಸಮಗ್ಧವಾದ ಅಷ್ಟೇ ನಿಖರವಾದ ಒಂದು ಮಾತು ಏಕಾದಶಿಯ ನಮ್ಮ ಆಚರಣೆಗೆ ಮಹತ್ತರವಾಗಿ ಕೊಟ್ಟಿದೆ. ಎಷ್ಟೋ ಜನ ಕೇಳುತ್ತಾರೆ ಎಲ್ಲಿಂಡ್ರಿ ಹೂ ಹಾಕಬಾರ್ದು, ಎಲ್ಲಿಂಟು ಧೂಪ ಮಾಡಬಾರ್ದು, ದೀಪ ಮಾಡಬಾರ್ದು, ಊಟವನ್ನು ಮಾಡದಿದ್ರೆ ಸರಿ ಅಂತ. ಇಲ್ಲ ಅಂತಾರೆ, ಯಾವುದೇ ಅಲಂಕಾರಗಳು ಅವತ್ತು ವರ್ಜ್ಯ, ಯಾವುದೇ ಇತರ ಆಕ್ಟಿವಿಟೀಸ್ಗಳು ಚಟುವಟಿಕೆಗಳು ಇಲ್ಲ, ದೇವರಿಗಿರಲಿ ನಮಗಿರಲಿ ಗ್ರಹಣ ಕಾಲದಲ್ಲಿ. ಅದರಿಂದ ಗ್ರಹಣ ಕಾಲದಲ್ಲಿ ದೇವರ ಮೈ ಮೇಲೆ ಪುಷ್ಪ ಇರಬಾರ್ದು,
ಗಂಧ ಇರಬಾರದು, ವಸ್ತ್ರ ಇರಬಾರದು ಅನ್ನೋದಕ್ಕೆಲ್ಲ ಇದು ಪ್ರಮಾಣ ಆಗ್ತದೆ. ಭಾರಿ ಅದ್ಭುತವಾದ ಪ್ರಮಾಣ ಆಗ್ತದೆ.